हरिः ओम् निषुसी ईद गणपते गणेशु त्वा मा आहुर्विप्रयतमम् कवीनाम् न हृते त्वक्रीयते किञ्च नारे महाभर्कम् माघवम् चित्रमर्च नवम् ममेह जिह्वाग्रसुरङ्गनर्तकी भव प्रसन्ना वदने च मे श्रीः नौमिन्यायसुधादिकृर्जयमुनीन् श्रीपादरासन्मणीन् व्यासार्यान् विविधागमब्धिविहरान् श्रीवादिराजानपि सवरान् रघूत्तमगुरून् वैदग्ध्यवाराम्निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायम् विबुधाचार्यम् वेदज्ञानब्धिचन्दिरम् दुर्मतध्वन्तमर्तण्डम् सत्यध्यानमुनिम् भजे सत्याभिद्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् बन्धुस्त्वम् गुरुरिष्टदैवतमिति त्वत्पादपङ्केरुहम् प्राप्तम् माम् परिपालयेत् सततम् याचे निबद्धञ्जलिः चित्तम् मग्गुणदोषचिन्तनविधौ नोऽनङ् मनाङ् मा कृथाः श्रीसत्यात्मगुरोत्वदम् हित्वा न मे सद्गतिः विद्यापीठविधातारम् विद्यावारिधिचन्दिरम् विद्यार्थिवत्सलम् वन्दे महामहिमसद्गुरुम् महत्वाद्भारवत्वाच्च महाभारतमुच्यते निरुक्तमस्य यो वेद तपैः प्रमुच्यते नमो भगवते तस्मै व्यासाय अमिततेजसे तेजसे यस्य प्रसादाद्वक्ष्यामि नारायण कथामि ಎಲ್ಲ ನಾಗಗಳಿಗೆ ಶಾಪವಾಗಿದೆ ಅದಕ್ಕಾಗಿ ಎಲ್ಲರಿಗೆ ದುಃಖ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ ಜನಮೇಜಯನ ಯಜ್ಞ ಯಾವಾಗ ಪ್ರಾರಂಭವಾಗತ್ತೆ ಯಾವಾಗ ನಾವು ಸತ್ತೋಗ್ತೇವೆ ಎಂಥ ಆಪತ್ತು ಬಂತಲ್ಲ ಇದನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯವೇನು ಎಲ್ಲರೂ ಪರಸ್ಪರವಾಗಿ ಚರ್ಚೆ ವಿಚಾರ ಉಪಾಯಗಳನ್ನು ಹುಡುಕುವುದು ಪರಸ್ಪರವಾಗಿ ಹೇಳುವುದು ಇದೆಲ್ಲ ನಡೆದಿದೆ ಹೀಗೆ ನಡೆದಾಗ ಏಲಾಪತ್ರ ಅನ್ನುವಂತಹ ಒಂದು ದೊಡ್ಡ ಸರ್ಪ ಆ ಸರ್ಪ ಅವನು ಬ್ರಹ್ಮದೇವರಿಗೆ ಹೋಗಿ ಕೇಳಿದ ಬ್ರಹ್ಮದೇವರು ಪರಸ್ಪರವಾಗಿ ಮಾತಾಡ್ತಾ ಇದ್ರು ಆ ಮಾತಾಡುವ ಸಂದರ್ಭದಲ್ಲಿ ಏಲಾಪತ್ರ ಆ ಮಾತನ್ನ ಕೇಳಿಸಿಕೊಂಡ ಓವರ್ ಹರ್ಡ್ ಏನದು ಮಾತು ಅಂದರೆ ಈ ಎಲ್ಲ ತಾಯಿಯಿಂದ ಶಾಪವಾದ ನಾಗಗಳೆಲ್ಲ ಜನಮೇಜಯನ ಯಜ್ಞದಲ್ಲಿ ಬಿದ್ದು ಸತ್ತು ಹೋಗ್ತಾರೆ ಅದು ಅವರಿಗೆ ಶಾಪ ಅದು ತಥಾಸ್ತು ಅಂತ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ನನ್ನ ಒಡಂಬಡಿಕೆ ಇದ್ದದ್ದಕ್ಕಾಗಿ ಅದು ಆಗಲೇಬೇಕು ಆಗದೆ ಇರಲಿಕ್ಕೆ ಸಾಧ್ಯವಿಲ್ಲ ತಾಯಿ ಶಾಪ ಅಂತಾದ ಮೇಲೆ ಅದು ಎಂದಾದರೂ ಬದಲಾಗತ್ತಾ ಎಂದೂ ಬದಲಾಗುವುದಿಲ್ಲ ಅದು ಆಗಲೇಬೇಕು ಆದರೆ ಇವರಲ್ಲಿ ಇವರ ಶಾಪಕ್ಕೆ ಒಂದು ಉಪಾಯ ಇದೆ ಅದೂ ಆಗತ್ತೆ ನಾನು ಹೇಳ್ತೀನಿ ಕೇಳು ಅಂತ ಬ್ರಹ್ಮದೇವರು ಹೇಳುವ ಮಾತನ್ನ ಕೇಳಿಸಿಕೊಂಡಿದ್ದ ಅದೇನದು ಅಂದ್ರೆ ಈ ಶಾಪದ ಪರಿಹಾರವಾಗುವುದಕ್ಕೆ ಒಂದು ಸಣ್ಣ ಉಪಾಯ ಒಂದು ಮಹತ್ವದ ಉಪಾಯ ಅದೇನು ಸಂದರ್ಭ ಅಂತಂದ್ರೆ ಜರತ್ಕಾರು ಎಂಬಂತಹ ಋಷಿ ಇದ್ದಾನೆ ಆ ಜರತ್ಕಾರುವಿಗೆ ವಾಸುಕಿ ತನ್ನ ತಂಗಿಯನ್ನ ಜರತ್ಕಾರು ಎಂಬ ಹೆಸರಿಟ್ಟು ಅವಳಿಗೆ ಹುಟ್ಟಿದ ಆರಭ್ಯ ಜರತ್ಕಾರು ಅಂತಲೇ ಹೆಸರಿಟ್ಟು ಅವಳನ್ನ ಮದುವೆ ಮಾಡಿಕೊಟ್ರೆ ಆ ಮಗನಲ್ಲಿ ಆ ಮಗ ಯಾರು ಹುಟ್ಟತಾನೋ ಅವನಿಂದ ಜನಮೇಜಯನ ಸರ್ಪಸತ್ರ ನಿಂತೋಗತ್ತೆ ಸರ್ಪಸತ್ರ ನಿಂತೋದರೆ ಆಗ ಉಳಿದವರೆಲ್ಲ ಸರ್ಪಗಳು ಬದುಕಿ ಬಿಡುತ್ತಾರೆ ಆಸ್ತಿಕಾಂತನ್ನುವನು ಹುಟ್ಟುತ್ತಾನೆ ಜರತ್ಕಾರುವಿನಲ್ಲಿ ಗಂಡ ಜರತ್ಕಾರು ಹೆಂಡತಿ ಜರತ್ಕಾರು ವಾಸುಕಿಯ ತಂಗಿ ಅವಳನ್ನು ಮದುವೆ ಮಾಡಿ ಕೊಡಬೇಕು ಅವಳಲ್ಲಿ ಹುಟ್ಟುವ ಮಗ ಅವನ ತಂದೆ ತಪಸ್ವಿಯಾದದ್ದರಿಂದ ಮಗನು ಭಾರೀ ತಪಸ್ವಿ ತೇಜಪುಂಜ ಅವನಿಂದಾಗಿ ಸರ್ಪಸತ್ರ ನಿಂತು ಹೋಗುತ್ತೆ ಇದು ಬ್ರಹ್ಮದೇವರು ಹೇಳಿದ ವಿಶಾಪ ಶಾಪದ ಪರಿಹಾರ ಶಾಪದ ನಿರಾಸ ಇದನ್ನು ಮಾಡಬೇಕು ಅಂತ ತಲೆಯಲ್ಲಿ ಬಂತು ಹಾಗಾಗಿ ಏಲಾಪತ್ರ ಈ ಮಾತನ್ನ ಕೇಳಿಸಿಕೊಂಡು ವಾಸುಕಿಯ ಹತ್ತಿರ ಬಂದು ಹೇಳ್ತಾನೆ ವಾಸುಕಿ ದೊಡ್ಡ ಪ್ರೈಮ್ ಮಿನಿಸ್ಟರ್ ಹಾಗೆ ಅಂತ ಇಟ್ಕೊಳ್ಳಿ ಅದಕ್ಕೆ ರಾಜನಾಗಿ ಶೇಷದೇವರು ಆದರೆ ಒಂದು ದೊಡ್ಡ ಸ್ಥಾನದಲ್ಲಿ ಏಲಾಪತ್ರ ಇದ್ದ ಅವನು ಬಂದು ಅವನಿಗೆ ಸುದ್ದಿ ಇವನು ವಾಸುಕಿ ಬಂದು ವಾಸುಕಿಗೆ ಏಲಾಪತ್ರ ಬಂದು ಹೇಳುತ್ತಾರೆ ಆಗ ವಾಸುಕಿ ನಿರ್ಣಯ ಮಾಡಿದ ಆಗಲಿ ಸರಿ ನನ್ನ ತಂಗಿಯ ಹೆಸರು ಜರತ್ಕಾರು ಅಂತ ಹೆಸರಿಟ್ಟ ಹುಟ್ಟುವಾಗಲೇ ಜರತ್ಕಾರು ಅಂತ ಹೆಸರಿಟ್ಟು ಅವಳನ್ನು ಚೆನ್ನಾಗಿ ಬೆಳೆಸಿ ಸಾಕಿ ಆದ ಮೇಲೆ ಜರತ್ಕಾರುವಿಗೆ ಮದುವೆ ಮಾಡಿಕೊಡಬೇಕು ಅಂತ ನಿಶ್ಚಯವಾಯಿತು ವಾಸುಕಿ ಕರಿಯಾಂ ಕನಿಯಾಂ ಪರ್ಯರಕ್ಷತ ಜರತ್ಕಾರಂ ಸಸಾರಂ ವೈ ಪರಂಹರ್ಷ ಮವಾಪಚ ದೇವ ವಾಸುಕಿನಾಸಾರ್ಧಂ ಪಿತಾಮಹ ಮತಭ್ರವನ್ ಆಗ ಇಷ್ಟೆಲ್ಲ ಮಾತುಗಳನ್ನ ನಿರ್ಣಯ ಮಾಡಿಕೊಂಡ ಮೇಲೆ ಜರತ್ಕಾರು ಮದುವೆ ಮಾಡಿಕೊಳ್ಳೋದು ಅಂತಂದ್ರೆ ಜರತ್ಕಾರೊಂದು ಬಹಳ ಕಷ್ಟ ಅವನು ಮದುವೆ ಮಾಡಿಕೊಳ್ಳೋದು ಅಂತಂದ್ರೆ ಅಂತಹ ವಿಚಿತ್ರವಾದದ್ದು ಮದುವೆ ಮಾಡಿಕೊಳ್ಳಿಕ್ಕೆ ತಯಾರಾಗುದಿಲ್ಲ ಯಾವಾಗ ತಯಾರಾಗ್ತಾನೋ ಆಗ ನಾವು ಅವನಿಗೆ ಹೋಗಿ ಅವನಿಗೆ ಆಫರ್ ಮಾಡ್ಬೇಕು ನನ್ ತಂಗಿ ಇದ್ದಾಳೆ ನೀನ್ ಮಾಡ್ಕೊ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೇಕು ಆಗ ಅವನು ಒಪ್ಪದೆ ಒಪ್ಪಿದ್ರೆ ಒಪ್ತಾನೆ ಇಲ್ಲೇ ಇದ್ರೆ ಇಲ್ಲ ಅಂತ ಹೇಳಿದಾರೆ ನೋಡೋಣ ಅಂತ ಹೇಳಿ ಎಲ್ಲ ನಾಗಗಳಿಗೆ ಹೇಳಿಟ್ಟ ಆ ನಾಗಗಳೆಲ್ಲ ಎಲ್ಲಾ ಕಡೆಗೆ ತಿರುಗ್ತಾ ಇದ್ದು ಈ ಜರತ್ಕಾರು ಯಾರು ಅಂತ ಗುರುತು ಮಾಡಿಕೊಂಡು ಆ ಜರತ್ಕಾರುವಿನ ಬೆನ್ನತ್ತಿ ಹೋಗ್ತಿದ್ದು ನಾಗಗಳು ಅವನ ಎಲ್ಲ ಹೋದ್ರೂ ಸುತ್ತಮುತ್ತ ನಾಗಗಳು ಇರೋದೆ ಅಂತ ಇಟ್ಕೊಳ್ರಿ ಹೆಚ್ಚು ಕಡಿಮೆ ಯಾಕಂದ್ರೆ ಅವನ ಎಲ್ಲೋ ಹೋದಾಗ ಅವನು ಅನೌನ್ಸ್ ಮಾಡಿದ್ರೆ ಆಗಿಂದಾಗ ಕನ್ಯಾ ಸಿದ್ಧವಾಗಬೇಕಲ್ಲ ಅದಕ್ಕಾಗಿ ಅವ್ರು ಆ ರೀತಿಯಾಗಿ ಅವನ ಜೊತೆಗೆ ಎಲ್ಲಾ ಕಡೆಗೂ ಹೋಗ್ತಿದ್ರು ಆಗ ಶೌನಕರು ಕೇಳ್ತಾರೆ ಸ್ವಾಮಿ ಜರತ್ಕಾರು ಜರತ್ಕಾರು ಇದೇನಿದು ಜರತ್ಕಾರು ಇದು ಹೆಸರು ಯಾಕೋ ಬಹಳ ಕರ್ಕಶವಾಗಿದೆಯಲ್ಲ ಎಷ್ಟು ಕಠೋರವಾದ ಶಬ್ದ ಮೆತ್ತಿಗಿನ ಶಬ್ದ ಇರಬಾರದೆ ಯಾಕೆ ಹೀಗೆ ಹೆಸರು ಅಂದ್ರೆ ಏನ್ ಮಾಡೋದು ಉಪಾಯವಿಲ್ಲ ಆ ಋಷಿ ಅವನ ಮೆತ್ತಿಗೆ ಆದರೆ ಅವನ ಜೀವನ ಮಾತ್ರ ಬಹಳ ಕಠೋರ ಜೀವನ ಅವನು ಯಾಕೆ ಅಂದ್ರೆ ಬೆಳಗಿನಿಂದ ಸಾಯಂಕಾಲದವರೆಗೆ ಬರೀ ಉಪವಾಸ ಗಾಳಿ ಸೇವನ ಮಾಡೋದು ಬಿಸಲಲ್ಲಿ ಕೂಡೋದು ಚಳಿಯೊಳಗೆ ಸ್ನಾನ ಮಾಡೋದು ಹೀಗೆ ಬರೀ ತಪಸ್ಸು ಮಾಡಿ 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 ಉಪವಾಸದಿಂದ ದೇಹವೆಲ್ಲ ಕೃಷವಾಗಿ ಎಲ್ಲ ಒಣಗಿ ಮಣಿಗೆ ಹೋಗಿತ್ತು ಮುಪ್ಪು ಮುಪ್ಪು ಮುದಿ ಮುದಿತನ ಬಂದು ಹೋಗಿತ್ತು ಅವನಿಗೆ ಹೀಗಾದದ್ದರಿಂದ ಅವನಿಗೆ ಜರತ್ಕಾರು ಜರ ಜರ ಅಂದ್ರೆ ಕ್ಷಯ ಕ್ಷಯವುಳ್ಳಂತಹ ದಾರುಣವಾದಂತಹದ್ದು ದೇಹ ಇಂತಹದ್ದು ಶರೀರಂ ಕಾರು ಆದ್ದರಿಂದ ಅವನಿಗೆ ಜರತ್ಕಾರು ಅಂತ ಹೆಸರು ಬಂದಿತ್ತು ಅಂಥವನಿಗೆ ಆ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ರು ಆಗ ಇಲ್ಲಿ ಅಷ್ಟು ಆ ಕಾಲದಲ್ಲಿ ಜರತ್ಕಾರು ಯಾವಾಗ ದೊಡ್ಡವನಾದನೋ ಅದೇ ಸಂದರ್ಭದಲ್ಲಿ ಜರತ್ಕಾರು ಎಂಬ ತಂಗಿ ವಾಸುಕಿಯ ತಂಗಿಯೂ ಕೂಡ ಆಗ್ತಾ ಇದ್ದಾಳೆ ಅದೇ ಸಂದರ್ಭದಲ್ಲಿ ಒಂದು ಕಡೆಗೆ ಪರೀಕ್ಷಿದ್ರಾಜ ಬೆಳೆದವನು ಆ ಪರೀಕ್ಷಿದ್ರಾಜನಿಗೆ ಸುಮಾರು ಅರವತ್ತು ಮೂರು ಅರವತ್ತು ಆರು ವರ್ಷದ ವಯಸ್ಸು ಅವನಿಗೆ ಆ ಸಂದರ್ಭದಲ್ಲಿ ಜರತ್ಕಾರ ಪರೀಕ್ಷಿದ್ರಾಜ ಒಳ್ಳೆ ರಾಜ ಜ್ಞಾನಿ ಸಾತ್ವಿಕ ಧಾರ್ಮಿಕ ಸುಸ್ವಭಾವಿ ಧರ್ಮನಿಷ್ಠ ಬ್ರಾಹ್ಮಣರಲ್ಲಿ ಭಕ್ತ ಎಲ್ಲ ಸದ್ಗುಣಗಳಿವೆ ಅಂಥ ರಾಜ ಒಂದು ಸಲ ಬೇಟೆಯಾಡಬೇಕು ಅಂತ ಹೋದ ಬೇಟೆಯಾಡಲಿಕ್ಕೆ ಅರಣ್ಯಕ್ಕೆ ಕಾಡಿಗೆ ಹೋದಾಗ ಒಂದು ಮೃಗ ಆ ಮೃಗದ ಹಿಂದೆ ಬಾಣ ಬಿಟ್ಟು ಅದನ್ನು ಕೊಲಬೇಕು ಅಂತ ಹೋಗ್ತಾ ಇದ್ದಾನೆ ಅದು ಓಡಿ ಹೋಯ್ತು ಅತಿ ವೇಗದಿಂದ ಓಡಿ ಹೋದದ್ದಕ್ಕಾಗಿ ಬೆನ್ನತ್ತಿ ಹೋದ ಬೆನ್ನತ್ತಿ ಹೋದಾಗ ಅಲ್ಲಿ ಶಮೀಕ ಋಷಿಗಳು ಅಂತ ದೊಡ್ಡ ಋಷಿಗಳು ಆ ಋಷಿಗಳ ಆಶ್ರಮಕ್ಕೆ ಅದು ಒಳಗೆ ಹೋಯಿತು ಒಳಗೆ ಹೋದಾಗ ಅದರ ಬೆನ್ನತ್ತಿ ಸಾಗಿದ ಸಾಗಿ ನೋಡಿದರೆ ಅದು ಕಾಣದಂತೆ ಆಯಿತು ಆಗ ಒಂದು ಗೋಗಳು ಆಕಳಗಳನ್ನೆಲ್ಲ ಕಟ್ಟುವಂತಹ ಒಂದು ವ್ರಜ ಆ ಸ್ಥಳದಲ್ಲಿ ಗೋಷ್ಠದಲ್ಲಿ ಒಬ್ಬರು ಋಷಿಗಳು ಕೂತಿದ್ದಾರೆ ಆ ಋಷಿಗಳಿಗೆ ಹೋಗಿ ಮಾತಾಡಿಸ್ತಾನೆ ರಾಜ ಅವನಂತಾನೆ ಋಷಿಗಳಿಗೆ ಒಬ್ಬರು ಋಷಿಗಳು ಅವರಿಗಂತಾನೆ ಋಷಿಗಳೇ ಇಲ್ಲಿ ನನ್ನ ನನ್ನದೊಂದು ಬೇಟೆಯ ಮೃಗ ಓಡಿ ಬಂದಿದೆ ಅದು ಎಲ್ಲಿ ಹೋಯ್ತು ಗೊತ್ತೇ ನೋಡಿದ್ದೀರಾ ನೀವು ಅಂತ ಕೇಳಿದ ನೋಡಿದ್ದೀರಾ ಅಂತ ಕೇಳಿದ್ರೆ ಅವರು ಮಾತಾಡ್ಲಿಲ್ಲ ಅವರು ಮೌನ ವೃತದಲ್ಲಿದ್ರು ಅವರು ಧ್ಯಾನ ಮಗ್ನರಾಗಿದ್ರು ಹಾಗಾಗಿ ಮಾತಾಡ್ಲಿಲ್ಲ ಮೃಗಂ ವಿದ್ವಾ ಬಾಣೇನ ಅನತ ಪರವೀಣ ವಿಧ್ವಾ ಮದ್ಯಮ ದಿವಿ ಧೂರಂ ಮೃಗೇಣ ಸಮೀಪತಿ ಪರಿಶ್ರಾಂತ ಆ ಪರೀಕ್ಷಿದ್ರಾಜನಿಗೆ ಬಹಳ ಶ್ರಮವಾಗಿದೆ ಬಾಯಾರಿಕೆ ಆಗಿದೆ ನೀರು ಕುಡಿಬೇಕು ಅಂತ ಅವನಿಗೆ ಗೋಷ್ಠದಲ್ಲಿ ಅವರು ಕೂತಿದ್ದಾರೆ ಅವರು ಹೇಗಿದ್ದಾರೆ ಅಂತಂದ್ರೆ ಅವರು ವಿಚಿತ್ರ ಅವರ ಸ್ವಭಾವ ಅವರ ಅನುಷ್ಠಾನ ನೋಡಿ ಪ್ರಾಚೀನದ ತಪಸ್ಸಿನಲ್ಲಿ ನಿಷ್ಠೆ ಎಷ್ಟಿತ್ತು ಅನ್ನುವುದನ್ನ ನೋಡಿದಾಗ ನಮ್ಮಲ್ಲಿರುವಂತಹ ಭೋಗಲಾಲಸೆಯ ಜೀವನ ಎಷ್ಟು ಹೇಸಿಗೆಯ ಜೀವನ ಅಂತ ಕಲ್ಪನೆ ಬರ್ತದೆ ನೋಡಿ ಅಲ್ಲಿ ಹೇಳ್ತಾರೆ ಪ್ರಾಚೀನ ಕಾಲದ ಆ ಋಷಿ ಮಹಾತ್ಮರು ಏನ್ ಮಾಡ್ತಿದ್ರು ಅಂತಂದ್ರೆ ಗೋಗಳು ಇರುವ ಗೋಗಳನ್ನು ಕಟ್ಟಿದ ಗೋಷ್ಠದಲ್ಲೇನೆ ಅವರ ವಾಸ ಮೊದಲನೇದ್ದು ಅಲ್ಲಿ ವಾಸವಾಗಿರುವುದು ಮಾತ್ರವಲ್ಲ ಕರುಗಳು ಆಕಳುಗಳನ್ನು ಕೆಚ್ಚಲನ್ನ ಕುಡಿದಾಗ ಏನು ನೊರೆ ಬರ್ತಿತ್ತೋ ಬಾಯಿಗೆ ಬುರುದು ಬರ್ತಿತ್ತೋ ಅದನ್ನು ಮಾತ್ರ ತಿಂದು ಬದುಕುವವರವರು ಫೇನಪಾಹ ವತ್ಸ ಫೇನಪಾಹ ಆ ವತ್ಸದ ಫೇನವನ್ನು ಕುಡಿದು ಮಾತ್ರ ಬದುಕುವವರು ಹಾಲಲ್ಲ ಲೀಟರ್ ಗಟ್ಟಲೆ ಹಾಲು ಕುಡಿದು ಬದುಕುವುದಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಹಾಕೊಂಡು ಫಸ್ಟ್ ಕ್ಲಾಸ್ ಉತ್ತಮವಾಗಿ ಅಡಿಗೆ ಮಾಡ್ಕೊಂಡು ತಿನ್ನೋದಲ್ಲ ಕೇವಲ ನೊರೆ ಮಾತ್ರ ಕುಡಿದು ಬದುಕುವಂಥವರವರು ಭೂಯಿಷ್ಠ ಉಪಯುಂಜಾನಂ ಫೇಮ್ ಫೇನಂ ಆಪಿಪತಂ ಪಯಹ ಹಾಲು ಕುಡಿಯುವಾಗ ಬಾಯಿಯಿಂದ ಹೊರಗೆ ಬಂದ ಆ ನೊರೆಯನ್ನ ಬುರುಗು ಮಾತ್ರ ಆ ಅದನ್ನು ಮಾತ್ರ ತಿಂದು ಹೊಟ್ಟೆ ತುಂಬಿಕೊಂಡು ಅದರಿಂದ ಕಾಲ ಕಳೆಯುವಂತಹ ತಪಸ್ವಿಗಳಾದವರು ಶಮೀಕಋಷಿಗಳು ನೋಡ್ರಿ ತಪಸ್ಸು ಎಷ್ಟು ಹೆಪ್ಪುಗಟ್ಟಿರ್ತದೆ ಎಷ್ಟು ಗಟ್ಟಿಯಾಗಿರ್ತದೆ ಯಾವುದೇ ಒಂದು ಜೀವನದ ಕ್ರಮದಲ್ಲಿ ಶ್ರಮ ಹಿರಿದಾದ ಉದ್ದೇಶಕ್ಕಾಗಿ ವೇದೋಕ್ತವಾದ ವಿಹಿತವಾದ ಕ್ರಮದಲ್ಲಿ ಪಟ್ಟಶ್ರಮ ಕಷ್ಟ ಏನಿದೆ ಇದು ತಪಸ್ಸು ಎಂದು ಕರೆಯಲ್ಪಡುತ್ತದೆ ಅಂಥ ತಪಸ್ಸನ್ನ ಅತ್ಯಂತ ಉತ್ತಮ ರೀತಿಯೊಳಗೆ ಭಗವದರ್ಪಣ ಬುದ್ಧ ಭಗವಂತ ಪ್ರೀತನಾಗಲಿ ಎಂಬುದಾಗಿ ಉದ್ದೇಶದಿಂದ ಪರಮಾತ್ಮ ಮಾಡಿಸಿದಂತಹ ಈ ಸೇವೆ ಎಂಬುದಾಗಿ ದೇವರಿಗೆ ಸಮರ್ಪಣೆ ಮಾಡತಕ್ಕ ಆ ಶಮೀಕರಿಸಿಗಳ ಆ ತಪಸ್ಸು ಪರಮ ಪವಿತ್ರವಾಗಿರುವಂತಹ ತಪಸ್ಸಾಗಿತ್ತು ಹಾಗಾಗಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆ ತಪಸ್ಸನ್ನ ಮಾಡಿ ಅಲ್ಲಿ ಇದ್ದಾರೆ ಅವರು ಮೌನ ವ್ರತದಲ್ಲಿದ್ದಾರೆ ಆದರೆ ಇವನಿಗೆ ಗೊತ್ತಿಲ್ಲ ಹೋಗಿ ಕೇಳಿದ ಏನ್ ಋಷಿಗಳೇ ಹೇಳಿ ಹೇಳಿ ಅಂತಂತಾನೆ ಅವರ ಮಾತೇ ಆಡ್ಲಿಲ್ಲ ಮಾತಾಡದೆ ಇದ್ದಾಗ ಇವನಿಗೆ ಸಿಟ್ಟು ಬಂತು ನೋಡಿ ಮನುಷ್ಯನಿಗೆ ಪ್ರಜಾ ರಾಜ ಎಷ್ಟು ಸಾತ್ವಿಕರಿ ಎಂಥ ಧಾರ್ಮಿಕ ಏನ್ ನಿತ್ಯದಲ್ಲಿ ಧರ್ಮಾನುಷ್ಠಾನ ಮನೆಗ್ ಬ್ರಾಹ್ಮಣರು ಬಂದ್ರು ಅಂದ್ರೆ ಸತ್ಕಾರವೋ ಸತ್ಕಾರ ಅಷ್ಟು ವಿಶ್ವಾಸ ನಂಬಿಕೆ ಅಂಥ ಪ್ರಫಿಭಾವ ಯಾವಾಗಲೂ ಪ್ರಮಣನಾಗಿದ್ದವನು ಆ ರಾಯ ಆ ಋಷಿಗಳು ತನಗೆ ಉತ್ತರ ಕೊಡ್ಲಿಲ್ಲ ಸೆಟ್ಟು ಬಂತು ಸೆಟ್ಟು ಬಂತು ಹಾಗ ಇಂಥ ಋಷಿಗಳನ್ನ ನೂರು ಜನ ನೋಡಿದ್ದೀನಿ ಮನಸ್ಸನ್ನು ಹೊಂದ್ಕೊಂಡ ಇಂಥವ್ರು ಏನ್ ನಾಟಕ ಮಾಡ್ತಾರೆ ಇವರೆಲ್ಲ ರೀ ಇವರು ಬರೀ ಮೋಸ ಜನ್ ಮುಂದೆ ಈಗೆಲ್ಲ ಮುಚ್ಕೊಂಡು ಕೊಡ್ತಾರೆ ನಾನು ಹೋದೆ ಅಂತಂದ್ರೆ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೊಂಡು ಸತ್ತಂತಹ ಬದಿಯಲ್ಲಿ ಹಾವು ಸತ್ತು ಬಿದ್ದಿತ್ತು ಅದನ್ನ ಧನುಷ್ಕೋಟಿಯಿಂದ ಎತ್ತಿದ ಅವರ ಕೊರಳಿಗೆ ಹಾಕಿದ ಮನುಷ್ಯನಿಗೆ ಅಹಂಕಾರ ಬಹಳ ದೊಡ್ಡದು ಅದರ ಮುಂದೆ ಆ ಅಹಂಕಾರದ ಮುಂದೆ ಜ್ಞಾನಿಗಳಲ್ಲ ಗುರುಗಳಲ್ಲ ರಾಜರಲ್ಲ ವೇದವಲ್ಲ ಶಾಸ್ತ್ರವಲ್ಲ ವಿಧಿಯಲ್ಲ ನಿಷೇಧವಲ್ಲ ತನ್ನ ಅಹಂಕಾರ ಬಹಳ ಪ್ರಧಾನ ಯಾರಾದರೂ ತನಗೆ ಉಪದೇಶ ಮಾಡೋದಕ್ಕೆ ಬಂದರೆ ಉಪದೇಶ ಮಾಡೋರಿಗೆ ತಿಳುವಳಿಕೆ ಕಮ್ಮಿ ಇದೆ ಅಂತ ತಿಳ್ಕೊಂಡೇ ಮಾತಾಡ್ತಾನ ಗಜ ಇವ ನಿಮೀಲಿತಾಕ್ಷಃ ಅಂತಂತಾರೆ ಆನೆ ಹೇಗ ಅರ್ಧ ಕಣ್ಣುಗಳನ್ನು ಮುಚ್ಚಿಕೊಂಡು ಕೇಳತ್ತೋ ಹಾಗೆ ಈ ಅಹಂಕಾರಿಯಾದ ಮನುಷ್ಯ ಹೇಳುವಂತಹ ಉಪದೇಶಗಳನ್ನ ಕಣ್ಣು ಮುಚ್ಚಿ ಅರ್ಧ ನಿಮಿಲಿತಕ್ಷಣನ್ನಾಗಿ ಕೇಳ್ತಾನವನು ಸೊಕ್ಕಿನಿಂದ ಅಹಂಕಾರದಿಂದ ಕೇಳ್ತಾನೆ ಯಾಕೆಂದ್ರೆ ಆ ತನ್ನ ಅಹಂಕಾರಕ್ಕೆ ಅದು ಯಾವುದೇ ಉಪದೇಶ ನಮ್ಮ ಅಹಂಕಾರಕ್ಕೆ ಮೊದಲು ಏಟು ಹಾಕ್ತದೆ ಏ ನೀನು ಹೀಗ್ ಮಾಡಬಾರ್ದು ಅಂದ್ರೆ ಏನರ್ಥ ನೀನು ಮಾಡಿದ್ದು ತಪ್ಪು ಹೀಗ್ ಮಾಡಬೇಡ ಇದನ್ ಮಾಡಬೇಕು ಇದನ್ನು ಮಾಡಿಲ್ಲ ಅಂತ ಹೇಳಿಬಿಟ್ರೆ ನನ್ನ ಅಹಂಕಾರಕ್ಕೆ ಎಂಥ ಆಘಾತವಾಯಿತು ದೊಡ್ಡ ಆಘಾತ ಆ ಅಹಂಕಾರಕ್ಕಾದ ಆಘಾತವನ್ನ ಮನುಷ್ಯ ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ತಯಾರಿಲ್ಲ ಯಾವುದೇ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅಂತ ಏನು ಸುತ್ತಲೂ ಷಡ್ವರ್ಗಗಳಿವೆ ಅದು ಅಹಂಕಾರಕ್ಕೆ ಎಲ್ಲಿ ಪೀಡೆ ಕೊಡುತ್ತೆ ನೋಡ್ರಿ ಅಲ್ಲಿ ಹೆಚ್ಚು ತೊಂದರೆ ಆಗತ್ತೆ ಅಹಂಕಾರ ಪೀಡೆ ಇಲ್ಲದೇನೆ ಏನಾದರೂ ಆಗ್ತಿತ್ತು ಅಂದ್ರೆ ಅದು ಆಗಲಿ ಅಂತಂತಾನೆ ಮನುಷ್ಯ ಒಪ್ತಾನ ಅದನ್ನು ಒಪ್ತಾನೆ ಏಕಾದಶಿ ನಾವು ಅತ್ಯಂತ ನಿರಾ ಅತ್ಯಂತ ನಿಶ್ಚಕ್ರ ನಿರ್ಜಲ ಏಕಾದಶಿಯನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಗೋಕಲಾಷ್ಟಮಿ ಮೊನ್ನೆ ಗೋಕಲಾಷ್ಟಮಿ ಮುಂಜಾನೆ ಸಾಯಂಕಾಲದವರೆಗೂ ಉಪವಾಸ ಆ ಅದರ ಮರದಿವಸ ಮತ್ತೆ ಸಾಯಂಕಾಲದವರೆಗೂ ಉಪವಾಸ ಹೀಗೆಲ್ಲ ಉಪವಾಸವನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಅದೇ ನೀನ್ ಮಾಡಿದ ತಪ್ಪು ಆದ್ರಿಂದ ನೀನು ಉಪವಾಸ ಮಾಡಬೇಕು ನೀನು ಅಂತ ಯಾರಾದರೂ ನನಗೆ ಹೇಳಿಬಿಟ್ರೆ ನನ್ನ ಅಹಂಕಾರಕ್ಕೆ ದುಃಖ ಆಯ್ತು ಉಪವಾಸಕ್ಕೆ ತೊಂದರೆ ಇಲ್ಲ ನಾನು ಐ ಆಮ್ ರೆಡಿ ಉಪವಾಸ ಮಾಡೋದಕ್ಕೆ ನಾನು ಸಿದ್ಧ ನಾನು ಆದರೆ ನನಗೆ ಅಹಂಕಾರಕ್ಕೆ ಪೀಡೆ ಆಗುತ್ತೆ ನೋಡಿ ಏಟು ಕೊಡ್ತಾನಲ್ಲ ನಮ್ಮ ಗುರುಗಳು ಬೈತಾರಲ್ಲ ನಮಗೆ ಅದು ಸಿಟ್ಟು ಬರ್ತದೆ ನಾವು ಅದು ನಮಗ್ ಸಹನೆ ಆಗೋದಿಲ್ಲ ಅದು ನಮಗ್ ಸಹನೆ ಆಗೋದಿಲ್ಲ ಹೀಗೆ ಯಾವುದೇ ಮಾತು ಯಾವುದೇ ಮಾತು ಅಹಂಕಾರಕ್ಕೆ ಏನಾದರೂ ಕೆಣಕಿತೋ ಅದರಿಂದ ಹೆಚ್ಚು ದುಃಖ ಹೆಚ್ಚು ನೋವು ಅಹಂಕಾರಕ್ಕೆ ಮುಟ್ಟದೇ ಏನಾದರೂ ಅಲ್ಲಿಯಿಂದ ಹೊರಗಿಂದ ಹೊರಗೆ ಹೋಯಿತು ಅದರಿಂದ ನಮಗೆ ಬಹಳ ದುಃಖವಾಗುವುದಿಲ್ಲ ಪರೀಕ್ಷಿದ್ರಾಜನಂತಹ ಪರೀಕ್ಷಿದ್ರಾಜನಿಗೆ ಸಾತ್ವಿಕೋತ್ತಮ ಧಾರ್ಮಿಕೋತ್ತಮ ಆದರೆ ಬ್ರಾಹ್ಮಣರು ಋಷಿಗಳು ಅಂತಂದ್ರೆ ತಲೆಬಾಗಿ ನಮಸ್ಕಾರ ಮಾಡುವವ ಅವರು ಎದರಿ ಕೂತಿದ್ದಾರೆ ಕೇಳಿದ ಉತ್ತರ ಕೊಡ್ಲಿಲ್ಲ ಗೊತ್ತಾಗ್ಬಾರದೆ ಅವನಿಗೆ ಮೌನದಲ್ಲಿದ್ದಾರೆ ಅಂತ ಧ್ಯಾನದಲ್ಲಿದ್ದಾರೆ ಅಂತ ಧ್ಯಾನದಲ್ಲಿದ್ದದ್ದು ಕಣ್ಣಾರೆ ಕಾಣ್ತಾನೆ ಕಣ್ಣು ಮುಚ್ಚಿದ್ದು ನೋಡ್ತಾನೆ ನಿಶ್ಚಲವಾಗಿ ನಿಶ್ಚಲವಾಗಿದೆ ಸ್ಥಾನಭೂತವಾಗಿದೆ ಸುಳ್ಳಿದು ಅಂತನ್ರಿ ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಬುದ್ಧಿ ಬುದ್ಧಿನಾಶ ಇದೆಲ್ಲ ಪ್ರಣಾಲಿ ಇದು ಹಾಗಾಗಿ ಮನುಷ್ಯನಿಗೆ ಅಹಂಕಾರವನ್ನ ಮೆತ್ತಗಾಗಿ ಸ್ಟಿಫ್ ಮಾಡಿಕೊಳ್ಳದೆ ಮೆತ್ತಗಾಗಿ ಇಟ್ಟಿಕೊಳ್ಳುವ ಕಲೆ ಕಲ್ತು ಬಿಟ್ರೆ ಮನುಷ್ಯನಿಗೆ ಅಪಾಯ ಕಮ್ಮಿ ದುಃಖ ಕಮ್ಮಿ ನಾನೇನೋ ಒಂದು ಹೀಗಾಗಬೇಕು ಅಂತ ಹೇಳಿರ್ತೀನಿ ನೀವೇನೋ ಆಗಬಾರದು ಅಂತ ಹೇಳಿ ಬಿಟ್ರೆ ದುಃಖ ನೀವು ಹೇಳಿದ್ದೇ ನಾನು ಒಪ್ಪಿಬಿಟ್ಟಿದ್ರೆ ಮೊದಲೇ ನನಗೇನು ಆಪತ್ತಿ ಇಲ್ಲ ನನಗೇನು ದುಃಖ ಇರುವುದಿಲ್ಲ ಯಾಕೆ ಮೊದಲಿಗೆ ನಾನು ಒಂದು ಹೀಗಾಗಬೇಕು ಅಂತ ಪಾಸಿಟಿವ್ ಹೇಳಿದಾಗ ನೀವದನ್ನ ನೆಗೇಟ ಮಾಡಿದ್ರೆ ನನಗೆ ದುಃಖವಾಗುತ್ತೆ ಸಿಟ್ಟು ಬರುತ್ತೆ ಹಾಗೆ ರಾಜನಂಥವನಿಗೂ ಈ ಕಷ್ಟ ತಪ್ಪಲಿಲ್ಲ ಸಮುನಿಸ್ತಂತ ನೋ ಮಾಚ ಕಿಂಚಿನ್ ಮೌನ ವ್ರತೆ ಸ್ಥಿತ ಅವನು ಮೌನದಲ್ಲಿ ಕೂತಿ ಬಿಟ್ಟಿದ್ದಾನೆ ಉತ್ತರ ಕೊಡ್ಲಿಲ್ಲ ಸಚೇನಂ ಸಮಪೇಕ್ಷತೆ ಆಗ ಆ ಹಾವು ಸತ್ತ ಹಾವನ್ನ ಕೊರಳಲ್ಲಿ ಹಾಕ್ತಾನ್ರಿ ಮಹಾರಾಯ ರಾಜ ಏ ಹಾಳಾಗ್ ಹೋಗ್ಲಾಯ ಅಂತಂದು ಹೋಗ್ಲಿಲ್ಲ ಸತ್ತ ಹಾವು ಹಾಕಬೇಕು ಅಂದ್ರೆ ಎಂಥ ಅವಮಾನ ಇದು ಎಂಥ ಅವಮಾನ ಬ್ರಾಹ್ಮಣನಿಗೆ ಋಷಿಗೆ ಆದರೆ ಆ ಋಷಿ ಅದನ್ನ ಸಮುಪೈಕ್ಷತ ಎಚ್ಚರವಿಲ್ಲದೆ ಇದ್ದಾಗಂತೂ ಧ್ಯಾನ ಮಗ್ನರಾದಾಗ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಗೊತ್ತೇ ಆಗಲಿಲ್ಲ ಹಾವು ಹಾಕಿದ್ದು ಗೊತ್ತಾಗಲಿಲ್ಲ ಎಚ್ಚರವಿಲ್ಲದೆ ಹಾಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರು ಯಾವಾಗ ಎಚ್ಚರವಾಯಿತು ಕೊರಳಲ್ಲಿ ಹಾವು ಸತ್ತ ಹಾವು ಇದು ಯಾರು ಬಿತ್ತಿ ಯಾಕೆ ಹಾಕಿದ್ರು ಹೋ ಇಲ್ಬಳು ಅಂತಂದ ತೆಗೆದಿಟ್ಟ ತಮ್ಮಷ್ಟು ಇದ್ಬಿಟ್ರು ಎಚ್ಚರವಾದ ಮೇಲೆ ಸಚೈನಂ ನಮ್ ಸಮಪೇಕ್ಷತೆ ಸರಾಜ ಕ್ರೋಧ ಮುತ್ಸೃಜ್ಯ ವಿತತಸ್ತಂ ತಥಾಗತಂ ಆಮೇಲೆ ಸತ್ತ ಹಾವು ಹಾಕಿದಾಗಲೂ ಯಾವಾಗ ಅವರಿಗೆ ಎಚ್ಚರವಾಗಲಿಲ್ಲ ಯಾವಾಗ ಮಾತಾಡ್ಲಿಲ್ಲ ಯಾವಾಗ ಉತ್ತರ ಕೊಡ್ಲಿಲ್ಲ ಏನೂ ಸಿಟ್ಟಿಗೂ ಬರಲಿಲ್ಲ ಶಾಂತರಾಗಿ ಸ್ಥಾನಭೂತರಾಗಿದ್ದಾರೆ ಆಗ ನೋಡಿದ ಆಗ ವಿತತಸ್ತಂ ತಥಾಗತಂ ದೃಷ್ಟ ಜಗ ಮನಗನಂ ಋಷಿಸ್ವಾಸಿ ತಥೈವ ಸಹ ಅದನ್ನು ನೋಡಿಕೊಂಡು ಆಯ್ತಪ್ಪ ಇವರೇನಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಅನ್ಕೊಂಡು ನಮಸ್ಕಾರ ಮಾಡಬೇಕಾಗಿತ್ತು ಅಷ್ಟು ಎಚ್ಚರ ಬರಲಿಲ್ಲ ಅವನಿಗೆ ಮನೆಗೆ ಹೋಗ್ಬಿಟ್ಟ

ಸಾವಿರ ಕವಲು ದಾರಿಗಳನ್ನ ನೀವು ಹುಡುಕು ಹುಡುಕಿಕೊಳ್ಳಿ ಆದರೆ ಕೊನೆಗೊಮ್ಮೆ ನೀವು ಹೋಗಬೇಕಾದ ದಾರಿಗೆ ಹೋಗ್ತೀರಿ ಘಟ್ಟಕುಟ್ಟಿ ಪ್ರಭಾತ ನ್ಯಾಯ ಅದನ್ನು ತಪ್ಪಿಸ್ಲಿಕ್ಕಾಗುದಿಲ್ಲ ಯಾಕೆ ಯು ಆರ್ ಡೆಸ್ಟಿನ್ ಹಾಗೆ ರಾಜ ಅವನಿಗೆ ಈ ವಿಧವಾದ ಅಪರಾಧವನ್ನು ಮಾಡುವುದು ಹಣೆಯಲ್ಲಿ ಬರೆದಿತ್ತು ಮಾಡಿದ ಅಪರಾಧವಾಯಿತು ಹಾಗಾಗಿ ಆತ ಅದನ್ನ ರಾಜ ಹೋದ ಮನೆಗೆ ಹೋದ ಮೇಲೆ ಸುಧರ್ಮನ ಭೂಪಂ ಸಮಕ್ಷಿಪ್ತೊಪ್ಪೆ ಧರ್ಷಯತೆ ನಹಿತಂ ರಾಜಶಾರ್ದೂಲಂ ಕ್ಷಮಾಶೀಲೋ ಮಹಾಮುನಿ ಎಚ್ಚರವಾಯಿತು ಎಚ್ಚರವಾದ ಮೇಲೆ ಅವನು ಏನು ಯಾರಿಗೂ ಶಾಪ ಕೊಡಲಿಲ್ಲ ಏನೂ ಮನಸ್ಸಿಗೆ ನೊಂದುಕೊಳ್ಳಿಲ್ಲ ಸುಮ್ಮನೆ ಶಾಂತವಾಗಿದ್ರು ಸತ್ತ ಹಾವು ಹೆ ಮೈ ಮೇಲೆ ಬಿದ್ದಿತ್ತು ಅದನ್ನು ತೆಗೆದಿಟ್ಟು ಬದಿಯಲ್ಲಿಟ್ಟರು ಸುಮ್ಮನೆ ಕೂತನು ಆಗ ಶೃಂಗಿ ಅವರ ಮಗ ಶೃಂಗಿ ಶಮೀಕರ ಮಗ ಶೃಂಗಿ ಸಣ್ಣ ಹುಡುಗ ತಪಸ್ಸು ಮಾಡಿದ್ದ ಜಪ ಗಾಯತ್ರಿ ಜಪಮನ ಮಾಡಿ 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 ಸಿದ್ಧಿಯನ್ನು ಪಡೆದಿದ್ದ ಉತ್ತಮನಾಗಿದ್ದ ಈ ತಪಸ್ವಿಗಳ ಕೈಯಲ್ಲಿ ಕೋಪ ಬರಬಾರದು ಸಿಟ್ಟು ಬರಬಾರ್ದು ತಪಸ್ಸು ಕೋಪ ಎರಡು ಬಂದುಬಿಟ್ಟು ಅಂದ್ರೆ ಮುಗಿದು ಹೋಯ್ತು ನೋಡಿ ಯಾಕಂದ್ರೆ ಅವರು ಶಾಪ ಕೊಡ್ಲಿ ಬರ್ತು ನಮ್ಮಂಥವ್ರಿಗೆ ಏನಾಗತ್ತೆ ತಪಸ್ಸು ಇರುವುದಿಲ್ಲ ಎಷ್ಟು ಸಿಟ್ಟು ಬಂದ್ರು ಏನಾಗುವುದಿಲ್ಲ ಆದರೆ ತಪಸ್ವಿಗಳ ಕೈಗೆ ಸಿಟ್ಟು ಬಂದುಬಿಟ್ರೆ ಅನರ್ಥ ಹಾಗಾಗಿ ಶೃಂಗಿ ಮಹಾ ತಪಸ್ವಿ ಅವನಿಗೆ ಮಹಾಕ್ರೋಧೋ ದುಷ್ಪ್ರಸಾದೋ ಮಹಾವ್ರತಃ ಒಳ್ಳೆ ವ್ರತನಿಷ್ಠ ಅವನು ಸಮಾಧಾನಗೊಳಿಸೋದು ಅವನಿಗೆ ಅಸಾಧ್ಯ ಅಂಥ ವ್ಯಕ್ತಿ ಅವನಿಗೆ ಎಲ್ಲ ಗೆಳೆಯರು ಅವನಿಗೆ ಕಾಡೋದಕ್ ಶುರು ಮಾಡಿದ್ರು ಅವನಿಗೆ ಒಬ್ಬ ಕೃಷಾಂತನು ಬ್ರಾಹ್ಮಣ ಹೇಳ್ತಾನೆ ಹುಡುಗ ಹೇಳ್ತಾನೆ ಏ ಹೋಗಾಶನ್ಗೆ ಗೊತ್ತು ನೀ ಬರೀ ದೊಡ್ಡ 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 ಮಾತಾಡ್ತಿ ತಪಸ್ವಿಯಂತೆ ನಮ್ಮಪ್ಪ ಹಾಗೆ ನಮ್ಮಪ್ಪ ಹೀಗೆ ಬರೀ ಹೇಳ್ಕೊತಿ ನೀನು ಏನಿದೆ ನೋಡ್ಕೊ ನಿಮ್ಮಪ್ಪನ ಹೆಗಲ ಮೇಲೆ ಸತ್ತ ಹಾವು ಬಿದ್ದಿದೆ ಯಾರು ನೋಡೋರಿಲ್ಲ ತಕ್ಕೊಳ್ಳಿಕ್ ಅವನಿಗಾಗ್ತಾ ಇಲ್ಲ ಬರೀ ಹೇಳ್ಕೊತಿ ಅವಂದೇನ್ ಮಾರಿ ಮರ್ಯಾದೆ ಉಳಿದಿದೆ ನಿಮ್ಮಪ್ಪಂದು ನೋಡ್ಕೊ ಹೋಗು ಅಂತ ಹೇಳಿ ಆ ಬ್ರಾಹ್ಮಣ ಯಾರೋ ಒಬ್ಬ ಗೆಳೆಯ ಬೈದ ಬೈದದ್ದನ್ನು ಕೇಳ್ಕೊಂಡು ಬಹಳ ಮನಸ್ಸಿಗೆ ನೋವಾಯ್ತು ಬಂದು ನೋಡ್ತಾ ಇದ್ದಾನೆ ನೋಡ್ತಾ ಇದ್ರೆ ಹಾಗೆ ನಿಶ್ಚಿಂತರ ಕೂತಿದ್ದಾರೆ ಆಗಿಂದಾಗ ಕೈಯಲ್ಲಿ ನೀರ್ ತೆಗೆದುಕೊಂಡು ಜಪ ಮಾಡಿ ಮಂತ್ರವನ್ನುಕೊಂಡು ಯಾವ ರಾಜ ಯಾರ ಇವರು ಹಾಕಿದ್ದು ಅಂತ ಹೇಳಿದ್ರು ಗೊತ್ತಾಯ್ತು ಇಂಥ ರಾಜ ಅಂತ ಆ ಪರೀಕ್ಷಿದ್ರಾಜ ಅವನಿನ್ ಎಂಟು ದಿವಸದಲ್ಲಿ ಅವನ ಸತ್ತೋಗ್ಬೇಕು ನಾನು ಶಾಪ ಕೊಡ್ತೀನಿ ತಕ್ಷಕ ಬಂದು ಅವನನ್ನ ಕಚ್ಚಿ ಅವನ ಸತ್ತೋಗ್ಬೇಕು ಅಂತ ಶಾಪ ಕೊಟ್ಟ ಶಾಪ ಕೊಟ್ಟು ಅಪ್ಪನ ಹತ್ರ ಬರ್ತಾನೆ ತಂದೆ ಹತ್ರ ಬಂದು ಹೇಳ್ತಾನೆ ಅನನ್ಯ ಚೇತ ಸತತಂ ವಿಷ್ಣುಂ ದೇವತೋಷ ಏಕಾಂತ ಭಕ್ತರಾಗಿ ಕೇವಲ ಭಗವಂತನನ್ನ ಸಂತೋಷಗೊಳಿಸುವ ವ್ಯಾಪಾರದಲ್ಲಿ ತೊಡಗಿದವರು ಶಮೀಕ ಋಷಿಗಳು ಮಹಾಜ್ಞಾನಿಗಳು ಅವರ ಹತ್ರ ಬಂದು ಶೃಂಗಿರಿ ಶೃಂಗಿ ಮಗ ಹೇಳ್ತಾನೆ ಅಪ್ಪ ನಾನು ಈ ರೀತಿಯಾಗಿ ಮಾಡಿಬಿಟ್ಟಿದ್ದೀನಿ ಶಾಪ ಕೊಟ್ಟು ಬಿಟ್ಟಿದ್ದೀನಿ ಆಗ ಬಹಳ ದುಃಖವಾಯಿತು ನೋಡಿ ಆ ಶಮೀಕ ಋಷಿಗಳ ಮ್ಯಾಚ್ಯುರಿಟಿ ಎಷ್ಟಿದೆ ಶೃಂಗಿ ಎಷ್ಟು ಇಮ್ಯಾಚ್ಯೂರ್ ಇದ್ದಾನೆ ಎಷ್ಟು ವಿಚಿತ್ರವಾಗಿದೆ ಆಗ ಹೇಳ್ತಾರೆ ಅವರು ನಮೇ ಪ್ರಿಯಂ ಕೃತಂತಾತ ನೈಷ ಧರ್ಮ ತಪಸ್ವಿ ಶಾಪ ಕೊಟ್ಟದ್ದು ಸರಿಯಲ್ಲ ಇದು ತಪಸ್ವಿಗಳ ಕರ್ಮವಲ್ಲ ತಪಸ್ವಿಗಳು ಮಾಡಬಾರದು ಶಾಪವನ್ನು ಕೊಡಬಾರದು ವಯಂ ತಸ್ಯ ನರೇಂದ್ರ ವಿಷಯ ನಿವಸಾಮಹೆ ಆ ರಾಜನ ರಾಜ್ಯದೊಳಗೆ ನಾವು ಇರ್ತಾ ಇದ್ದೇವೆ ಆ ರಾಜ್ಯ ಅವನು ರಕ್ಷಣೆ ಮಾಡ್ತಾನೆ ನ್ಯಾಯತೋ ರಕ್ಷಿತ ಆ ರಾಜ ರಾಜ ಚೆನ್ನಾಗಿ ನಮ್ಮ ರಾಜ್ಯವನ್ನ ಕಾಪಾಡ್ತಾ ಇದ್ದಾನಲ್ಲ ಅನ್ಯಾಯ ಮಾಡಿದ್ದಾನ ಇಲ್ಲ ಅಂದ ಮೇಲೆ ತಸ್ಯ ಪಾಪಂ ನರೋಚೆಯೇ ಅವನ ಯಾವ ಅನರ್ಥವನ್ನೂ ನೀನು ಅಪೇಕ್ಷಿಸಬಾರದಾಗಿತ್ತು ಸರ್ವಥಾ ವರ್ತಮಾನಸ್ಯ ರಾಜ್ಯೋ ಶಿ ಕ್ಷಂತವ್ಯಂ ಪುತ್ರ ಧರ್ಮೋಹಿ ಹತೋಹಂತಿನ ಸಂಶಯ ಅವನಿಗೆ ನಾವು ರೀತಿಯಾಗಿ ತಾಪ ಕೊ ಪೀಡೆ ಕೊಟ್ಟದ್ದು ಶಾಪ ಕೊಟ್ಟದ್ದು ಅದು ನಮಗೆ ಅನರ್ಥಕಾರಿ ಅದು ಒಳ್ಳೆಯದಲ್ಲ ಎಂದೆಂದಿಗೂ ಮಾಡುವುದಿಲ್ಲ ನಮ್ಮ ತಪಸ್ಸು ಹಾಳಾಗಿ ಹೋಗ್ತದೆ ಅವನು ಧರ್ಮದಲ್ಲಿದ್ದಾನೆ ಅವನು ಎಂದೂ ಅನ್ಯಾಯ ಮಾಡುವವನಲ್ಲ ಏನೋ ಒಂದು ಅನ್ಯಾಯವಾಗಿರಬಹುದು ಅದಕ್ಕೆ ಇಡೀ ರಾಜ್ಯವನ್ನು ಆಳುವಂತಹ ಆ ರಾಜನಿಗೆ ಈ ರೀತಿಯಾಗಿ ಶಾಪ ಕೊಟ್ಟು ಬಿಟ್ರೆ ಆಗೋದೇನು ಅವನು ಸತ್ ಸತ್ತೋದರೆ ಸತ್ ರಾಜ್ಯವನ್ನು ರಕ್ಷಣೆ ಮಾಡುವವರು ಯಾರು ಯಾರಿಲ್ಲ ಹಾಗಾದ್ರೆ ಏನಾಯ್ತು ಕೇವಲ ದುಷ್ಟರೆಲ್ಲ ಬಂದು ಹಾ ಧಾವಳಿ ಮಾಡಿ ಹಾಳು ಮಾಡ್ತಾರೆ ರಾಜ್ಯವನ್ನ ನಮಗೆ ಧರ್ಮ ಮಾಡ್ಲಿಕ್ಕೆ ಆಗತ್ತೆಯೇ ಇಲ್ಲ ಹಾಗಾಗಿ ಶಸ್ತ್ರೇಣ ರಕ್ಷತೆ ರಾಜ್ಯ ಚಿಂತಾ ಪ್ರವರ್ತತೆ ಶಾಸ್ತ್ರ ಧರ್ಮ ಅನುಷ್ಠಾನ ಕರ್ಮ ಎಲ್ಲವನ್ನು ಮಾಡುವುದು ಎಲ್ಲಿ ಎಲ್ಲಿ ಶಸ್ತ್ರ ರಕ್ಷಣೆ ಮಾಡುತ್ತೋ ರಾಜ್ಯವನ್ನ ಅಲ್ಲಿ ಶತ್ರುಗಳಿಂದ ರಕ್ಷಣೆ ಮಾಡುವ ರಾಜ್ಯದಲ್ಲಿ ಮಾತ್ರ ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಅದಿಲ್ಲದೆ ಇದ್ರೆ ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಆದ್ರಿಂದ ಯದಿ ರಾಜಾ ನ ಸಂರಕ್ಷೇತ್ ಪೀಡಾ ನ ಪರಮಾಭವೇತ್ ರಾಜ ನಮ್ಮನ್ನ ರಕ್ಷಣೆ ಮಾಡದೇ ಇದ್ರೆ ರಾಜ್ಯವನ್ನ ಕಾಪಾಡದೇ ಇದ್ರೆ ಧರ್ಮವನ್ನ ಮಾಡ್ಲಿಕ್ಕೆ ಸಾಗುವುದಿಲ್ಲ ನ ಸಾಧ್ಯವಾಗುವುದಿಲ್ಲ ನ ಶಕ್ನುಯಾಮ ಧರ್ಮಂ ಪುತ್ರ ಯಥಾಸುಖಂ ರಕ್ಷಮಾಣ ವಯಂ ತಾತ ರಾಜಭಿರ್ಧ್ರಷ್ಟ ಧರ್ಮದೃಷ್ಟಿಭೀ ಧಾರ್ಮಿಕರಾದ ಒಳ್ಳೆ ರೀತಿಯಿಂದ ರಕ್ಷಣೆ ಮಾಡತಕ್ಕಂತಹ ರಾಜರಿಂದ ರಾಜ್ಯ ರಕ್ಷಿತವಾದಾಗ ಆಗ ನಾವು ಸುಖವಾಗಿ ರಾಜ್ಯವನ್ನು ಆಳಬಹುದು ಧರ್ಮವನ್ನು ಮಾಡಬಹುದು ಪರೀಕ್ಷಿತ್ ಬಹಳ ಉತ್ತಮ ರಾಜ ಅಂಥವನಿಗೆ ನೀನು ಈ ರೀತಿಯಾಗಿ ಮಾಡಿದಿ ಇದು ಅಪರಾಧ ದೊಡ್ಡ ತಪ್ಪು ಎಲ್ಲ ಕಡೆಗೆ ಭಯವಿದ್ರೆ ಯಾರೇನ್ ಧರ್ಮ ಮಾಡ್ತಾರೆ ಮಾಡ್ಲಿಕ್ಕಾಗುವುದಿಲ್ಲ ದಶಶ್ರೋತ್ರೆಯ ಸಮೂಹ ರಾಜ ಇತ್ತೇವಮ್ಮನು ರಬ್ರವೇ ವೇದವನ್ನು ಅಧ್ಯಯನ ಮಾಡಿದಂತಹ ಒಬ್ಬ ಉತ್ತಮನಾದಂತಹ ಬ್ರಾಹ್ಮಣ ವ್ರತ ಆಚಾರ ನಿಷ್ಠನಾದಂತಹ ಬ್ರಾಹ್ಮಣ ಸದಾಚಾರಿಯನಿಗೆ ಅವನಿಗೆ ಶ್ರೋತ್ರಿಯ ಅಂತ ಹೆಸರು ಅಂತ ಬ್ರಾಹ್ಮಣನಿಗೆ ಶ್ರೋತ್ರಿಯ ಅಂತ ಕರಿಬೇಕು ದಶ ಸಮಹ ರಾಜ ಆದ್ದರಿಂದ ಅವನು ಮೃಗಯ ಆಟವಾಡ್ತಾ ಬೇಡೆಯ ಬೇಟೆಯಾಡ್ತಾ ಬಂದಿದ್ದ ಆದ್ದರಿಂದ ಅವನು ಬಹಳ ದುಃಖದಲ್ಲಿದ್ದ ಬಾಯಾರಿದ್ದ ಅಂತ ತೋರ್ತದೆ ಪರಿಶ್ರಾಂತನಾಗಿದ್ದ ಆದ್ದರಿಂದ ಅವನ ಆ ರೀತಿಯಾಗಿ ಮಾಡಿದ್ದಾನೆ ತಪ್ಪಲ್ಲ ನಾನತಂ ಇಷ್ಟು ಹೇಳಿದಾಗ ಶಮೀಕ ಹೇಳ್ತಾರೆ ನಿಜ ನೀನು ಶಾಪ ಕೊಟ್ಟದ್ದು ತಪ್ಪು ಆದರೆ ನೀನು ಶಾಪ ಕೊಟ್ಟದ್ದು ಎಂದೆಂದಿಗೂ ಸುಳ್ಳಾಗುದಿಲ್ಲ ನೀನು ಯಾವಾಗಲೂ ಸತ್ಯವನ್ನ ಮಾತಾಡ್ತಿ ಆದ್ದರಿಂದ ನೀನು ಕೊಟ್ಟ ಶಾಪ ನಡೆಯಲೇ ಬೇಕು ನಡೆದೇ ನಡೀತದೆ ಆದರೆ ನಾನು ಮಾತ್ರ ನಿನಗೆ ಶಾಸನ ಮಾಡ್ತೀನಿ ನಿನಗೆ ಬೈದು ನಾನು ಬುದ್ಧಿ ಹೇಳ್ತೀನಿ ಹೇಳ್ತಾನೆ ಪಿತ್ರ ಪುತ್ರೋ ವಯಸ್ಥೋಪಿ ಸತತಂ ವಾಚ್ಯ ಏವತು ಯಥಾ ಸ್ಯಾತ್ ಗುಣ ಸಂಯುಕ್ತ ಪ್ರಾಪ್ನು ತಂದೆ ಮಗನಿಗೆ ವಯಸ್ಸಾದ ಮೇಲೂ ದೊಡ್ಡವನಾದ ಮೇಲೂ ಅವನಿಗೆ ಬೈತಾ ಇರಬೇಕು ಅಂದ್ರೆ ಕರೆದ ಕರೆದು ಬೈಬೇಕು ಅಂತ ಅರ್ಥ ಅಲ್ಲ ತಪ್ಪು ಮಾಡದಿದ್ದಾಗಲೂ ಬೈಬೇಕು ಅಂತ ಅರ್ಥದಲ್ಲಲ್ಲ ತಪ್ಪು ಮಾಡಿದಾಗ ಅವನನ್ನು ತಿದ್ದಬೇಕು ತಪ್ಪು ಮಾಡಿದಾಗ ಅವನನ್ನು ಬೈಬೇಕು ಚೆನ್ನಾಗಿ ಅವನಿಗೆ ತಿಳಿಸಿ ಹೇಳಬೇಕು ಯಾಕೆ ಅಂದರೆ ವಯಸ್ಥೋಪಿ ಸತತಂ ವಾಚ್ಯ ಇವತ್ತು ಕಾರಣವೇನು ಉದ್ದೇಶವೇನು ಅಂದ್ರೆ ಯಥಾ ಸ್ಯಾತ್ ಗುಣ ಸಂಯುಕ್ತ ಇನ್ನೂ ಹೆಚ್ಚು ಗುಣವಂತನಾಗಲಿ ಇನ್ನೂ ಹೆಚ್ಚು ಉತ್ತಮ ಸಾತ್ವಿಕನಾಗಲಿ ಧಾರ್ಮಿಕನಾಗಲಿ ಲೋಕಪ್ರಿಯನಾಗಲಿ ಕೀರ್ತಿಗಳಿಸಲಿ ಉತ್ತಮನಾಗಲಿ ಅನ್ನುವ ದೃಷ್ಟಿಯಿಂದ ಮಗನಿಗೆ ಹೇಳ್ತಾ ಇರ್ಬೇಕು ಹೇಳ್ತಾ ಇರ್ಬೇಕು ಬಿಡ್ಲಿಕ್ಕಿಲ್ಲ ಏ ಅವ್ರದೆಲ್ಲ ದೊಡ್ಡವರಾಗ್ಯಾರಪ್ಪ ನಾವು ಯಾಕೆ ಹೇಳೋದು ಇದೊಂದು ಸಾಮಾನ್ಯವಾದಂತಹ ಒಂದು ಸ್ವಾಭಾವಿಕವಾಗಿ ಬಂದು ಎಲ್ಲರಲ್ಲೂ ಬಂದು ಹೋಗಿರತಕ್ಕಂತಹ ಒಂದು ಭಾವನೆ ಧಾರ್ಮಿಕ ನಾನು ಮೊನ್ನೆ ಚರ್ಚೆ ಆಗ್ತಾ ಇತ್ತು ಆಗ ಹೇಳ್ತಿದ್ದೆ ಧಾ ಧರ್ಮ ಕ್ಷೇತ್ರದೊಳಗೆ ಧರ್ಮ ಮಾರ್ಗದೊಳಗೆ ನಮ್ಮ ಮಕ್ಕಳನ್ನ ನಾವು ಕರೆಯೋಂಗಲ್ಲ ಅವ್ರು ಬಂದ್ರೆ ಬರಲಿ ಬೇಡ ಆದರೆ ಅವ್ರು ಬಿಡ್ಲಿ ನಾವು ನಮ್ಮಷ್ಟಕ್ಕೆ ನಾವು ಧರ್ಮವನ್ನು ಮಾಡ್ತೀವಿ ಇನ್ನೊಬ್ಬರಿಗೆ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ ಇದು ಸರ್ವಥಾ ಸರ್ವಥಾ ದೊಡ್ಡ ಸ್ಥಿತಿಯಲ್ಲ ಅವಶ್ಯವಾಗಿ ಹಿರಿಯರಾದವರು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಇಡುವುದಕ್ಕೆ ಪ್ರಯತ್ನ ಮಾಡಬೇಕು ಮೊನ್ನೊಂದು ಚರ್ಚೆ ಮಾಡ್ತಾ ಇದ್ವಿ ಆಗ ಸಮಸ್ಯೆ ಏನಾಗತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಧರ್ಮ ಮಾಡು ಅಂದ್ರೆ ಏನು ಹೇಳ್ತೇವೆ ಗೊತ್ತೇನು ಸಂಧ್ಯಾವಂದನ ಮಾಡು ಪೂಜೆ ಮಾಡು ಗುಡಿಗೆ ಹೋಗ್ಬಾ ನಮಸ್ಕಾರ ಮಾಡು ಶ್ರಾದ್ದ ಮಾಡಬೇಕು ರಕ್ಷಣೆ ಕೊಡಬೇಕು ದಾನ ಕೊಡಬೇಕು ಬ್ರಾಹ್ಮಣರಿಗೆ ಕಾಲು ಹಿಡಬೇಕು ಇಷ್ಟೇ ಹೇಳ್ತೇವೆ ದಯವಿಟ್ಟು ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ದಯವಿಟ್ಟು ಇವುಗಳನ್ನು ಹೇಳಬೇಡಿ ಯಾವ್ದು ಹೇಳಬೇಕು ಅಂತಂದ್ರೆ ಪ್ರವಚನ ಕೇಳು ಉಪನ್ಯಾಸ ಕೇಳು ಹಾಡುಗಳನ್ನು ಕೇಳು ಕೀರ್ತನಗಳನ್ನು ಓದು ಪುಸ್ತಕಗಳನ್ನು ಓದು ಅಂತ ಹೇಳ್ತಾ ಇರಿ ಅದರಿಂದ ಸ್ವಾಭಾವಿಕವಾಗಿ ನಿಧಾನಕ್ಕೆ ಅವನಿಗೆ ಪರಿಣಾಮವಾಗ್ತಾ ಹೋಗ್ತದೆ ನೀವೇನೂ ಮಾಡಬೇಕಾಗಿಲ್ಲ ಮಹಾಭಾರತ ಮಾತ್ರ ತಪ್ಪಿಸ್ಬೇಡಿ ಯಾಕೆ ಅಂದ್ರೆ ಮಹಾಭಾರತವನ್ನು ಕೇಳ್ತಾ 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 ಮನಸ್ಸು ನಿರ್ಮಲವಾಗ್ತದೆ ದುಷ್ಟ ಗುಣಗಳೆಲ್ಲ ಹೋಗ್ತದೆ ನಮ್ಮಲ್ಲಿ ದೋಷಗಳು ಕೋಟಿ ಕೋಟಿ ದೋಷಗಳಿವೆ ಅವೆಲ್ಲ ಪರಿಹಾರವಾಗ್ತದೆ ಒಳ್ಳೆ ಮಾರ್ಗ ಸಿಗ್ತದೆ ಮಕ್ಕಳಿಗೆ ಕರೆದುಕೊಂಡ್ ಬನ್ ದಯವಿಟ್ಟು ಮಕ್ಕಳಿಗೆ ಕರ್ಕೊಂಡ್ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಅವರ ದಮ್ಮಯ್ಯ ಹಾಗೆ ಕಾಲಿಗೆ ಬಿದ್ದು ಅವರನ್ನು ಕರ್ಕೊಂಡ್ ಮಕ್ಕಳಿ ಮಕ್ಕಳಿಗೆ ಮಕ್ಕಳು ಬರೋದಕ್ ಪ್ರಾರಂಭವಾಯಿತೋ ಅವರಲ್ಲಿ ಸುಧಾರಣೆ ಆಯಿತು ಅಂತ ತಿಳಿದ್ರು ನಾಲ್ಕು ದಿವಸ ರುಚಿ ಆಗಲಿಕ್ಕಿಲ್ಲ ನಾಲ್ಕು ದಿವಸ ಆಗ್ಲಿಕ್ಕಿಲ್ಲ ಮಹಾಭಾರತ ಆದರೆ ಆರನೇ ವಾರ ಎಂಟನೇ ವಾರ ಹತ್ತನೇ ವಾರ ಎರಡು ತಿಂಗಳಿಗೆ ಅದು ರುಚಿ ಆಗತ್ತೆ ಆಮೇಲೆ ಅದರಲ್ಲಿ ಪ್ರವೇಶ ಪ್ರಾರ ಅದರಲ್ಲಿ ವಿಶೇಷವಾದ ಆಸಕ್ತಿ ಪ್ರಾರಂಭವಾಗುತ್ತೆ ಶ್ರವಣ ಆಗಬೇಕು ಇನ್ನೇನು ಮಾಡಬೇಡಿ ಮನೆಯಲ್ಲಿ ನೀವು ಸಂಧ್ಯಾವಂದನ ಮಾಡದೆ ಅಂದ್ರೆ ಬಹಳ ಹಾನಿ ಇಲ್ಲ ಇದೇ ಹಾನಿ ಬ್ರಾಹ್ಮಣ್ಯ ಹೋಗುತ್ತೆ ಅದು ಮತ್ ಬೇರೆ ಆದ್ರೆ ಬಿಟ್ಬಿಡಿ ಎಲ್ಲ ಬಿಟ್ಬಿಡಿ ಅದೆಲ್ಲಾ ಬಿಟ್ ಮಹಾಭಾರತವೋ ಗೀತೆಯೋ ಭಾಗವತವೋ ರಾಮಾಯಣವೋ ಪ್ರವಚನವೋ ಉಪನಿಷತ್ತು ಶ್ರವಣವೋ ಉಪನ್ಯಾಸಗಳನ್ನು ಕೇಳ್ತಾ ಇನ್ನೇನು ಮಾಡಬೇಡಿ ಶಾಸ್ತ್ರದಲ್ಲಿ ನಮಗೆ ಮೊಟ್ಟ ಮೊದಲಿಗೆ ಹೇಳಿದ್ದು ಅಂದ್ರೆ ಶ್ರವಣ ಶ್ರವಣಂ ಕೀರ್ತನಂ ವಿಷ್ಣು ಮೊದಲನೇದ್ದು ಹೇಳಿದ್ದು ಶ್ರೋತವ್ಯ ಕೆಲವರು ಹೇಳೋದಿದೆ ಏನು ಅಂದ್ರೆ ಅವನ ಸಂಧ್ಯಾವಂದರೇನೆ ಮಾಡುವುದಿಲ್ಲ ಶಾಸ್ತ್ರ ಕೇಳಲಿಕ್ಕೆ ಏನು ಅಧಿಕಾರ ಅಂತ ನಮ್ಮಲ್ಲಿ ಒಬ್ರು ಹಿರಿಯರಿದ್ರು ಅವ್ರು ತೀರ್ಕೊಂಡ್ರಿಗ ನಮ್ಮ ಪರಿಚಯ ಅಂದ್ರೆ ವಿಶೇಷ ಸಲಿಗೆ ಮಾತಾಡ್ತಿದ್ವಿ ಅವ್ರು ಹೇಳ್ತಿದ್ವಿ ಅಧಿಕಾರ ಇಲ್ಲದೆ ಇದ್ದವ್ರು ಶಾಸ್ತ್ರ ಕೇಳೋದೇನು ಓದೋದೇನು ಹೇಳೋದೇನು ಪ್ರವಚನವನ್ನು ಕೇಳಲಿಕ್ಕೆ ಅಧಿಕಾರವೇ ಇಲ್ಲ ಅಂತ ಹೇಳುವಂತಹ ಕೆಲವು ಜನರಿದ್ದಾರೆ ಅವರ ಅಭಿಪ್ರಾಯ ಹಾಗೆ ಇರಬಹುದು ಒಂದರ್ಥದಲ್ಲಿ ಇವರು ಸರಿಯೇ ಯಾಕೆ ಪ್ರೋಜ್ಜಿತ ಕೈತವರಾದಂತಹ ಧರ್ಮವನ್ನ ಪ್ರತಿಪಾದನೆ ಮಾಡುವ ಇಲ್ಲಿ ಭಾಗವತದಲ್ಲಿ ನಿರ್ವತ್ಸರಾದ ಸಜ್ಜನರೇ ಇಲ್ಲಿ ಅಧಿಕಾರಿಗಳು ಅಂತಂದ ಮೇಲೆ ನಮ್ಮಂತಹ ಮಾತ್ಸರ್ಯಪೂರ್ಣರಾಗಿರುವ ಅಸಜ್ಜನರು ನಾವ್ ಹೇಗೆ ಅಧಿಕಾರಿಗಳು ಭಾಗವತಕ್ಕೆ ವಾಸ್ತವ ಆದರೆ ಹೀಗಂದು ಕೊನೆವರೆಗೂ ಸಜ್ಜ ಅಸಜ್ಜನ ಸಜ್ಜನ ಆಗೋದೇ ಇಲ್ಲ ಶ್ರವಣ ಮಾಡದ ಮೇಲೆ ಅವನಿಗೆ ಅಸಜ್ಜನಿಕೆ ಹೋಗತ್ತೆ ದುರ್ಗುಣಗಳು ಹೋಗ್ತದೆ ಪಾಪಗಳ ಪರಿಹಾರವಾಗ್ತದೆ ಒಂದೊಂದೇ ಹೆಜ್ಜೆಗಳನ್ನ ದಾಕ್ತಾ ಬರ್ತಾನೆ ಇಲ್ಲಿ ಇದ್ರೆ ಆಗುದಿಲ್ಲ ಹಾಗಾದ್ರೆ ಸಜ್ಜನವಾಗಬೇಕಾದ್ರೆ ಅಧಿಕಾರ ಬರಬೇಕಾದ್ರೇನೆ ಶಾಸ್ತ್ರ ಶ್ರವಣ ಮಾಡಬೇಕಲ್ಲ ಆದ್ದರಿಂದ ನಮ್ಮಲ್ಲಿ ಹಾಗಾದರೆ ಇದು ಅನ್ಯೋನ್ಯ ಆಶ್ರಯವಲ್ಲವೇನು ಅಂತ ಪ್ರಶ್ನೆ ಬರುತ್ತೆ ಬರುವುದಿಲ್ಲ ನಮ್ಮ ಟೀಕಾಕೃತ ಪಾದರೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಈ ಅನ್ಯೋನ್ಯ ಆಶ್ರಯವಿಲ್ಲ ಅಧ್ಯಯನ ಎರಡು ವಿಧ ಅಧ್ಯಯನ ಎರಡು ವಿಧ ಒಂದು ಮಹಾಭಾರತವನ್ನು ನಾನು ಉಪನ್ಯಾಸ ಮಾಡ್ತಿದ್ದೀನಿ ಕೃಷ್ಣಾಚಾರ್ಯ ಭಾಗವತವನ್ನು ಹೇಳ್ತಾರೆ ಅಶ್ವತ್ಥಮಾಚಾರ್ಯ ತಾತ್ಮರ ಹೇಳ್ತಾರೆ ಬೇರೆ ಪಂಡಿತರು ರಾಮಾಯಣ ಹೇಳ್ತಾರೆ ಮಹಾಭಾರತ ಹೇಳ್ತಾರೆ ಉಪನಿಷತ್ತು ಹೇಳ್ತಾರೆ ಉಪನ್ಯಾಸ ರೂಪದಲ್ಲಿ ಹೇಳುವಾಗ ನೀವೇನು ಕೇಳ್ತೀರೋ ಇದಕ್ಕೆ ಎಲ್ಲರಿಗೂ ಅಧಿಕಾರವಿದೆ ಎಂಥ ದುರ್ಗುಣಿಯಾಗಿದ್ರು ಅಧಿಕಾರವಿದೆ ಕೈಯಲ್ಲಿ ಗ್ರಂಥವನ್ನು ಇಟ್ಟುಕೊಂಡು ಓದುವುದಕ್ಕೆ ಮಾತ್ರ ಸಾತ್ವಿಕನಿಗೆ ಸದಾಚಾರಿಗೆ ಉತ್ತಮ ವಂಶದಲ್ಲಿ ಬಂದವನಿಗೆ ಅರ್ಥಾತ್ ಆಯಾ ತ್ರಿವರ್ಣಸ್ಥರಿಗೆ ಅಧಿಕಾರ ಇದೆ ಬೇರೆಯವರಿಗಿಲ್ಲ ಗ್ರಂಥ ಪುರಸ್ಸರವಾಗಿ ಅಧ್ಯಯನ ಮಾಡುವುದಕ್ಕೆ ಅಂಥವರಿಗೆ ಮಾತ್ರ ಅಧಿಕಾರ ಧ್ಯಾನವನ್ನು ಮಾಡುವುದಕ್ಕೆ ಧ್ಯಾನವನ್ನು ಮಾಡುವುದಕ್ಕೆ ಶಾಂತೋ ದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ಯವಾತ್ಮಾನ ಪಶ್ಯತಿ ಅಥವಾ ಪಶ್ಯೇ ಆದ್ದರಿಂದ ಅಧಿಕಾರವೇ ಇಲ್ಲ ನಾವು ಮಾಡೋದೇ ಇಲ್ಲ ಅಂತ ಅನ್ನುವುದು ಸರಿಯಲ್ಲ ಆದ್ದರಿಂದ ಗುರುಪದೇಶ ಮಾತ್ರ ಲಬ್ಧ ಜ್ಞಾನವತಃ ಅಂತ ಶ್ರೀಮದಾಚಾರ್ಯರ ಮಾತಿಗೆ ಟೀಕಾಕೃತ್ವಾದರೂ ವ್ಯಾಖ್ಯಾನವನ್ನು ಮಾಡಿ ನಮ್ಮ ಈ ತತ್ವವನ್ನು ತಿಳಿಸ್ತಾರೆ ಹಾಗಾಗಿ ಕೇವಲ ಶ್ರವಣವನ್ನು ಕಿವಿಯಿಂದ ಕೇಳುವಂತಹ ಏನು ಉಪನ್ಯಾಸಗಳನ್ನು ಕೇಳುವುದಿದೆ ಇದು ಚಟ ಬೆಳಿಬೆ ಕೇಳಿ 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 ನಿಧಾನಕ್ಕೆ ಪರಿಣಾಮವಾಗತ್ತೆ ಪರಿವರ್ತನವಾಗ್ತದೆ ನಿಶ್ಚಿತ ಆದ್ದರಿಂದ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ತೀನಿ ಯಾರು ಎಂದು ಮಹಾಭಾರತವನ್ನು ತಪ್ಪಿಸಬೇಡಿ ಯಾವ ಪುರಾಣವನ್ನು ಯಾವ ಉಪನ್ಯಾಸಗಳನ್ನು ತಪ್ಪಿಸಬೇಡಿ ಸಾಧ್ಯವಿದ್ದಷ್ಟು ಕೇಳುವುದಕ್ಕೆ ಸಿದ್ಧರ ನೀವು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಎಲ್ಲ ಪರಿವಾರ ಪಿತ್ರ ಪುತ್ರೋ ವಯಸ್ಥೋಪಿ ಸತತಂ ವಾಚ್ಯ ಏವತು ಯಥಾ ಸ್ಯಾತ್ ಗುಣ ಸಂಯುಕ್ತ ಪ್ರಾತ್ಮಯಾಚ್ಯ ಮಹದ್ಯಶಃ ಉತ್ತಮವಾದ ಯಶಸ್ಸನ್ನ ಗಳಿಸುವಂತೆ ಉತ್ತಮವಾದ ಗುಣ ಸಂಯುಕ್ತನಾಗುವಂತೆ ಮಗನಿಗೆ ತಂದೆ ಉಪದೇಶ ಮಾಡ್ತಾ ಇರಬೇಕು ಇದು ವಯಸ್ಥನಾದವನಿಗೇ ಮಾಡಬೇಕು ಅಂತಂದ ಮೇಲೆ ಕಿಂಪುನರ್ ಬಾಲ ಏವತ್ತಂ ತಪಸಾ ಭಾವಿತ ಸದಾ ನೀನು ಬಾಲಕ ಸಣ್ಣ ಹುಡುಗ ನಿನಗೆ ನಾನು ಹೇಳುವುದು ನನ್ನ ಕರ್ತವ್ಯ ನಾನು ನಿನಗೆ ವೈದ್ಯ ಹೇಳ್ತೇನೆ ಕೇಳು ತಪ್ಪು ಮಾಡಿದೆ ವರ್ಧತೆ ಚೇತ್ ಪ್ರಭವತಾನ್ ಕೋಪೋತೀವ ಮಹಾತ್ಮನಾನ್ ಉತ್ಸೀದೆಯವರಿ ಮೇಲೆ ಉಕಾಹ ಪ್ರತಿಕ್ರಿಯಾ ಪ್ರಭವತಾಂ ಯಾರು ಸಮರ್ಥರೋ ಅಂಥವರಿಗೆ ಅಂಥ ತಪಸ್ವಿಗಳಿಗೆ ಕೋಪ ಇರಬಾರದು ಕೋಪ ಬಂದ್ಬಿಟ್ರೆ ಅವರು ಹಾಳು ಮಾಡಿ ಹಾಕ್ತಾರೆ ಜಗತ್ತನ್ನೇ ತಪಸ್ಸಿದೆ ಸಿಟ್ಟು ಬಂತು ಶಾಪ ಕೊಟ್ಟರು ಹಾಳಾಗಿ ಹೋಯ್ತು ಏನೆಲ್ಲ ಹಾಳಾಗತ್ತೆ ಗೊತ್ತೇನು ಒಬ್ಬ ಶೃಂಗಿ ಶಾಪ ಕೊಟ್ಟಿದ್ದಕ್ಕೆ ಪರೀಕ್ಷಿದ್ರಾಜನೇ ಮಡಿದು ಹೋದ ಸತ್ತು ಹೋದ ಎಂಥ ಹಾನಿ ಇದೇ ಪರೀಕ್ಷಿದ್ರಾಜ ಇನ್ನೂ ನಲವತ್ತು ವರ್ಷಗಳ ಕಾಲ ಅವನು ಬದುಕಿರಬಹುದಾಗಿತ್ತು ಇಷ್ಟು ದೀರ್ಘವಾಗಿ ಆಯ ರಾಜ್ಯವನ್ನ ಆಳಬಹುದಾದಂತಹ ಆ ರಾಜನನ್ನ ಈ ಹುಡುಗಾಟಿಕೆಯಿಂದ ಆ ಶಾಪವನ್ನು ಕೊಟ್ಟು ಬಿಟ್ರೆ ಅವನ ಸತ್ತೋದರೆ ಎಂಥ ರಾಜ್ಯಕ್ಕೆ ಹಾನಿಯಲ್ವೇ ಆದ್ದರಿಂದ ಹೀಗೆ ನೀನು ಮಾಡತಕ್ಕದ್ದಲ್ಲ ಸರ್ವಥಾ ತಪ್ಪು ಪಾಪ ಇದು ಆದ್ದರಿಂದ ಸತ್ತಂ ಶಮಪರೋಭುತ್ವ ವನ್ಯಮ ಆಹಾರ ಮಾಚರನ್ ಅದಕ್ಕೆ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ನೀನೊಂದು ಉಪಾಯ ಮಾಡು ನೋಡಿ ಶೃಂಗಿಗೆ ಉಪದೇಶವನ್ನು ಮಾಡ್ತಾರೆ ಮೊನ್ನೆ ಯಾರೋ ಒಬ್ರು ಕೇಳ್ತಾ ಇದ್ರೆ ಸಿಟ್ಟು ಬರುತ್ತೆ ಏನ್ ಮಾಡಬೇಕು ಬಹಳ ಸಿಟ್ಟು ಬರ್ತದೆ ಕೋಪ ಬರ್ತದೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಒಳ್ಳೆ ಸಾತ್ವಿಕ ಆಹಾರವನ್ನು ತಿನ್ನೋದು ಶುರು ಮಾಡಿ ಮೊದಲನೇ ದಲ್ಲಿ ಶುರು ಪ್ರಾರಂಭ ಸಾತ್ವಿಕ ಆಹಾರವನ್ನು ತಿನ್ನೋದು ಶುರು ಮಾಡಿ ತೊಗರೆ ಬೇಳೆ ಮೊದಲೇದು ಬಿಡಬೇಕು ಖಾರ ಕಮ್ಮಿ ಮಾಡಬೇಕು ಉಪ್ಪು ಕಮ್ಮಿ ಮಾಡಬೇಕು ಈ ಮೊದಲನೇ ಬರ್ತಾ ಆಹಾರಗಳಿವೆ ನೋಡಿ ಅವು ಬಹಳ ಸಾತ್ವಿಕವಾದ ಆಹಾರ ಅದನ್ನು ತಿನ್ನೋದು ಶುರು ಮಾಡಬೇಕು ಶುರು ಮಾಡಿದ್ರೆ ಸಿಟ್ ಕಮ್ಮಿ ಆಗ್ತದೆ ಇದು ಫಿಸಿಕಲ್ ಉಪಾಯಗಳು ಇನ್ನು ಹತ್ತು ಉಪಾಯಗಳಿವೆ ಫಿಸಿಕಲ್ ಮೊದಲನೇ ಹೆಜ್ಜೆ ಇದೆ ಅನೇಕ ಜನರು ನನ್ನ ಹತ್ರ ಬಂದು ಕೇಳ್ತಿರ್ತಾರೆ ಮೊನ್ನೆ ಯಾರು ಕೇಳ್ತಾ ಇದ್ರು ಒಂದು ಎಂಟು ಆರೆಂಟು ದಿನಗಳ ಹಿಂದೆ ಸಿಟ್ಟು ಬಹಳ ಬರ್ತದೆ ಏನ್ ಮಾಡಬೇಕು ಕಮ್ಮಿ ಮಾಡ್ಕೋಬೇಕಾದ್ರೆ ಏನು ಉಪಾಯ ಅದರಿಂದ ಆ ಮಾತನ್ನು ಉಪಾಯವನ್ನ ಶೃಂಗಿಗೆ ಹೇಳಿದ್ದಾರೆ ತಂದೆ ಋಷಿಗಳು ತನ್ನ ಮಗ ಶೃಂಗಿಗೆ ಹೇಳ್ತಾರೆ ಸತ್ವಂ ಶಮಪರೋ ಭೂತ್ವ ಶಾಂತನಾಗ ಮಹಾರಾಯ ಇಷ್ಟು ಕೋಪಿಸ್ಕೋಬಾರದು ಯಾಕೆ ವನ್ಯ ಆಹಾರ ಮಾಚರನ್ ಆಹಾರನ್ ವನ್ಯ ಆಹಾರ ಹಣ್ಣು ಹಂಪಲು ಹಾಲುಗಳನ್ನೇ ತಿಂದು ಕುಡಿದು ನೀನು ಬದುಕಿಬಿಡು ಇದು ಯಾವ ಬೇರೆ ಆಹಾರವನ್ನು ತಿನ್ಲಿಕ್ಕೆ ಹೋಗ್ಬೇಡ ಶಾಂತನಾಗ್ ನೀನು ಶಾಂತನಾಗಬೇಕು ಕ್ರೋಧೋ ಹಿ ಧರ್ಮಂ ಹರತಿ ಯತೀನಾಂ ದುಃಖ ಸಂಚಿತಂ ಯತಿಗಳು ಎಷ್ಟು ಶ್ರಮಪಟ್ಟು ಪುಣ್ಯವನ್ನು ಗಳಿಸಿ 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 ಇಡುತ್ತಾರೆ ಆ ಪುಣ್ಯವನ್ನ ಒಂದು ನಿಮಿಷದಲ್ಲಿ ಕೋಪ ಸುಟ್ಟು ಬಿಡುತ್ತದೆ ಸುಟ್ಟು ಬಿಡುತ್ತದೆ ತನಗೇನೋ ಮನಸ್ಸಿಗೆ ಯಾರೋ ಏನೋ ಹೊಂದ್ರು ಬೈಯಿದ್ರು ಅಪಮಾನ ಮಾಡಿದ್ರು ಅನ್ನೋದಕ್ಕೆ ಸಿಟ್ಟಿಗೆ ಬರ್ತಾನೆ ಮನುಷ್ಯ ಸಿಟ್ಟಿಗೆ ನಾನು ಹೇಳಿದನಲ್ಲ ಅಹಂಕಾರಕ್ಕೆ ಏನಾದ್ರೂ ತೊಂದರೆ ಆಯ್ತೋ ಸಿಟ್ಟು ಬಂತು ಸಿಟ್ಟು ಬಂತೋ ಶಾಪ ಕೊಟ್ಟ ಹಾಳಾಗಿ ಹೋಯ್ತು ಸಿಟ್ಟು ಬಂದರೆ ಆಯ್ತು ಪಾಪ ಬಂತು ಎಷ್ಟು ಅನರ್ಥವಾಗ್ತದೆ ಆದ್ರಿಂದ ಕ್ರೋಧೋ ಹಿ ಧರ್ಮಂ ಹರತಿ ಯತೀನಂ ದುಃಖ ಸಂಚಿತಂ ತತೋ ಧರ್ಮ ಧರ್ಮವಿಹೀನಾಂ ಗತಿರಿಷ್ಠಾನ ವಿದ್ಯತೆ ಶಮೇವ ಯತೀನಂ ಹಿ ಕ್ಷಣೆ ಕ್ಷಮಿಣಾಂ ಸಿದ್ಧಿಕಾರಕಃ ಎಷ್ಟು ಎಷ್ಟು ಬಂತಾರೋ ಅಷ್ಟು ಅವರಿಗೆ ಸಿದ್ಧಿ ಎಷ್ಟು ತಡೆದುಕೊಳ್ತಾರೆ ಸಹಿಸಿಕೊಳ್ತಾರೆ ಕ್ಷಮಾ ಕ್ರೋಧಾದಿ ಅನುಸ್ಥಿತಿ ಕ್ಷಮಾ ಅಂದ್ರೆ ಸಿಟ್ಟು ಬಾರದೇ ಇರೋದು ಬಹಳ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸಿಟ್ಟು ಬಾರದೇ ಇರೋದು ಸಿಟ್ಟು ಬಂದದ್ದನ್ನು ತಡೆದುಕೊಳ್ಳುವುದು ಎರಡನೇದ್ದು ಸಿಟ್ಟು ಬಾರದೆ ಇರೋದು ಇದು ಮೊದಲನೇದ್ದು ಕ್ಷಮಾ ಮತಾ ಮಯಂ ಲೋಕ ಪರಶ್ಚೈವ ಕ್ಷಮಾಮತ ಏನೇ ಇರಲಿ ಶೃಂಗಿ ನೀನಂತೂ ಶಾಪ ಕೊಟ್ಟಿ ನನಗಂತೂ ಸಿಟ್ಟಿಲ್ಲ ಅವನು ನನಗೇನೇ ಮಾಡ್ಲಿ ನನಗೇನು ಸಿಟ್ಟಿಲ್ಲ ಆದ್ರಿಂದ ನಾನು ಅವನಿಗೆ ಒಂದು ಹಿತವಾದ ಮಾತನ್ನ ಸುದ್ದಿ ಹೇಳಿ ಕಳಿಸ್ತೇನೆ ನೋಡಪ್ಪ ಪರೀಕ್ಷಿತ್ ನಿನಗೆ ಏಳು ದಿನಗಳಲ್ಲಿ ಸಾವು ಆಗತ್ತೆ ತಕ್ಷಕ ಬಂದು ಕಚ್ಚುತ್ತಾನೆ ನನ್ ಮಗ ಶಾಪ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ಹೇಳಿ ಕಳಿಸ್ತೇನೆ ಸುದ್ದಿಯನ್ನಾದ್ರೂ ಹುಟ್ಸೋಣರಿ ಅವರಿಗೆ ಹೋಗಿ ಸುದ್ದಿ ಮುಟ್ಟಿದ್ರೆ ಅವನೇನಾದ್ರೂ ವ್ಯವಸ್ಥೆ ಮಾಡ್ಕೋಬಹುದು ಏನೂ ಗೊತ್ತಿಲ್ಲದೆ ಮತ್ತೆ ಅವನ ಸಾವು ಬಂದು ಎಷ್ಟು ಅಪಾಯವಾಗತ್ತೆ ಆದ್ರಿಂದ ಗೊತ್ತಾಗಲಿ ಅಂತ ಹೇಳಿ ಅತ್ಯಂತ ಅನುಗ್ರಹದಿಂದ ಅನುಜುರ್ಕ್ಷೆಯಿಂದ ಅವರು ಬಾಲೆಯನ ಅಕೃತ ಬುದ್ಧಿನ ನನ್ನ ಮಗ ತಿಳುವಳಿಕೆ ಇಲ್ಲದೆ ವಿವೇಕ ಭ್ರಷ್ಟನಾಗಿ ಶಾಪ ಕೊಟ್ಟದ್ದಾಗಿದೆ ಆದ್ದರಿಂದ ನೀನು ಕ್ಷಮಿಸು ನಿನಗೆ ಮತ್ತೆ ಮುಂದಿಂದ ಪರಲೋಕದ್ದು ಕಾರ್ಯವನ್ನು ಮಾಡಿಕೊಳ್ಳೋದನ್ನು ಮಾಡಿಕೊ ಅಂತ ಹೇಳಿ ಗೌರಮುಖ ಗೌರಮುಖ ಎಂಬಂತಹ ತನ್ನ ಶಿಷ್ಯ ಅವನನ್ನು ಕರೆದು ಹೇಳ್ತಾನೆ ಗೌರಮುಖ ಹೋಗು ನೀನು ರಾಜನಿಗೆ ಹೋಗಿ ಸುದ್ದಿ ಮುಟ್ಟಿಸಬೇಕು ಅವನು ಹೋದ ಅವನು ಹೋದರೆ ಏನು ಸತ್ಕಾರ ಅವನಿಗೆ ಏನು ಮರ್ಯಾದೆ ಅವನಿಗೆ ಏನು ಗೊತ್ತಿಲ್ಲ ಒಬ್ಬ ಬ್ರಾಹ್ಮಣ ಬಂದ ಬ್ರಾಹ್ಮಣ ಬಂದ ತಕ್ಷಣ ಅವನಿಗೆ ಗೌರವ ಮರ್ಯಾದೆ ಪಾದ ಪ್ರಕ್ಷಾಳನ ಅವನಿಗೆ ಎಲ್ಲ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಅವನ ಕರೆದು ಕೂಡಿಸಿ ಅವನ ಮರ್ಯಾದೆ ಮಾಡಿದ್ರು ರಾಜ ಬಂದ ನೋಡಿದ ಯಾರು ನೀವು ಇಲ್ಲ ನಾನು ಶಮೀಕೃಷಿಗಳ ಶಿಷ್ಯ ನಾನು ಶೃಂಗಿ ನಿಮಗೆ ಈ ರೀತಿಯ ಶಾಪ ಕೊಟ್ಟಿದ್ದಾರಂತೆ ಅದಕ್ಕೆ ತಂದೆ ಶಮೀಕೃಷಿಗಳು ಹೀಗೆ ಹೇಳಿದ್ದಾರೆ ಏಳು ದಿನಗಳಲ್ಲಿ ನಿಮಗೆ ಸಾವು ಬರ್ತದೆ ಅಂತ ಹೇಳಿದರು ಸಪ್ತರಾತ್ರೇಣ ತಕ್ಷಕ ಬಂದು ನಿಮ್ಮನ್ನ ಕಚ್ಚುತ್ತಾನೆ ಅಂತ ಹೇಳಿದಾಗ ಆಗ ಇಷ್ಟು ಹೇಳೋದಕ್ಕಿಂತಲೂ ಮುಂಚೆನೆ ಅವನಿಗೆ ಪರ್ಯತಪ್ಯತೆ ಬಹಳ ಛೇ 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 ಬ್ರಾಹ್ಮಣರ ಹೆಗಲ ಮೇಲೆ ನಾನು ಎಂದಾದರೂ ಹೀಗೆ ಮಾಡಿದೇನ್ರಿ ಸತ್ತ ಹಾವನ್ನು ಹಾಕಿ ಬರೋದು ಎಂದಾದರೂ ನ್ಯಾಯವೇನಪ್ಪ ಹೀಗೆ ನಾನು ಮಾಡಿಬಿಟ್ಟನಲ್ಲ ಅಂತ ಬಹಳ ಕೊರಗಿ 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 ದುಃಖ ಪಡ್ತಿದ್ದ ಪರಿಯ ತತ್ ಪಾಪಂ ಕೃತ್ವ ರಾಜಾ ಮಹಾತಪಾಹ ಇಷ್ಟು ಅದಾದ ಮೇಲೆ ಆ ಗೌರವ ಮುಖನಿಂದ ಕೇಳಿದ ಮಾತಾಡ್ಕೊಂಡ ಆ ಋಷಿಗಳು ಏನ್ ಮಾಡ್ತಿದ್ರಾಗ ನನಗಂತೂ ಗೊತ್ತಿಲ್ಲ ಮಾತಾಡಲಿಲ್ಲ ಅವರು ಋಷಿಗಳೇನ್ ಮಾಡ್ತಿದ್ರು ಅವರು ಸಮಾಧಿಯಲ್ಲಿದ್ರು ಮೌನದಲ್ಲಿದ್ರು ಮಾತಾಡುವ ವ್ರತ ಮೌನ ವ್ರತದಲ್ಲಿದ್ರು ಅವರು ಮಾತಾಡ್ತಿರಲಿಲ್ಲ ಛೇ 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 ಎಂಥ ಅನ್ಯಾಯ ಮಾಡಿಬಿಟ್ಟೆ ಮತ್ತಷ್ಟು ಪರಿತಾಪ ಅದರ ಜೊತೆಗೆ ಮತ್ತೆ ಮುಂದೆ ಅವರು ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ನನ್ನ ಹಿತಕ್ಕಾಗಿ ಹೇಳ ಕಳಿಸಿದ್ದಾರೆ ಅಂತ ಗೊತ್ತಾದಾಗ ಇನ್ನಷ್ಟು ಪರಿತಾಪ ನಷ್ಟು ಪರಿತಾಪ ಬಹಳ ಸುಂದರವಾಗಿ ಮಾತನ ಮಹಾಭಾರತ ವರ್ಣನೆ ಮಾಡ್ತದೆ ಅನುಕ್ರೋಷಾತ್ಮತ ಶಮೀಕಸ್ ಅವಧಾರಿಯ ಚ ಪರಿಯತಪ್ಯತ ಭೂಯೋಪಿ ಕೃತ್ವಾ ತತ್ಕಿಲ್ ಬಿಷಂ ಮುನೇಹೆ ನೃತ್ಯುಂ ತಾಜ ಶುತ್ವಾ ವೈ ಸೋನ್ವತಪ್ಯತೆ ಸಾವು ಬರುತ್ತೆ ಅಂತನ್ನುವುದಕ್ಕಾಗಿ ಅವನಿಗೆ ದುಃಖವಾಗಲೇ ಇಲ್ಲವನು ಏಳು ದಿವಸದಲ್ಲಿ ಸಾವ ಸರಿ ಆಯ್ತು ಆ ಪಾಪ ಬ್ರಾಹ್ಮಣರಿಗೆ ಹೀಗೆ ಮಾಡಿದನಲ್ಲ ನಾನು ತನಗೆ ಸಾವಾಗತ್ತೆ ಅಂತ ಇಟ್ ವಾಸ್ ಸೆಕೆಂಡ್ರಿ ಜಸ್ಟ್ ಇ ಮಟೀರಿಯಲ್ ಆದರೆ ಆ ಬ್ರಾಹ್ಮಣನಿಗೆ ನಾನು ಹೀಗೆ ಅಪರಾಧ ಮಾಡಿದನಲ್ಲ ಅನ್ನುವ ದುಃಖ ಅವನಿಗೆ ಹೆಚ್ಚಾಗಿ ನೋಡಿ ಏನು ಸಾತ್ವಿಕರಿದ್ದ ನಹಿ ಮೃತ್ಯುಂ ತಥಾ ರಾಜ ಅಶುತ್ವ ಆ ವಯಸ್ಸು ಅನ್ನೋ ತಪ್ಪ್ಯತೆ ಇಷ್ಟಾಯಿತು ಆಯಿತು ಬಹಳ ಸಂತೋಷ ಗುರುಗಳು ಹೇಳಿದ್ದಾರೆ ರಾಜರ ಋಷಿಗಳು ಹೇಳಿದ್ದಾರೆ ಬಹಳ ಆಯಿತು ನಾನೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಅಂದ್ಕೊಂಡು ಅವರನ್ನ ಗೌರವದಿಂದ ಗೌರವ ಮುಖರನ್ನ ಕಳಿಸಿದ ಒಂದೇ ಒಂದು ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಏಕಸ್ತಂಭದ ಒಂದು ದೊಡ್ಡದಾದಂತಹ ದಕ್ಷ ಗಂಗಾ ನದಿಯ ದಕ್ಷಿಣದಲ್ಲಿ ಹರಿದ್ವಾರದಲ್ಲಿ ಎತ್ತರವಾಗಿರತಕ್ಕಂತಹ ಒಂದು ಸ್ತಂಭವನ್ನ ಸ್ತಂಭದ ಮೇಲೆ ಒಂದು ಮನೆಯನ್ನ ಕಟ್ಟಿಸಿಕೊಂಡು ಅಲ್ಲಿ ಕೂತ್ಕೊಂಡ ಮಂತ್ರಿಗಳ ಜೊತೆಗೆ ವಿಚಾರ ಮಾಡಿಕೊಂಡು ಕೂತ್ಕೊಂಡ ಇದರಲ್ಲಿ ಎರಡು ಮಾತು ಬರ್ತದೆ ಒಂದು ಮಂತ್ರಿಗಳೆಲ್ಲ ಆಲೋಚನೆ ಮಾಡಿದ್ರು ಇವನು ಕೇವಲ ಅನುಮತಿಯನ್ನು ಪಡೆದು ತಾವು ಕಟ್ಟಿಬಿಟ್ರು ಅಂತ ಒಂದು ಅಥವಾ ಪರೀಕ್ಷಿದ್ರಾಜನೇ ಹೇಳಿ ಕಟ್ಟಿಸಿದ ಅಂತ ಎರಡು ಪರೀಕ್ಷಿದ್ರಾಜ ಹೇಳಿ ಕಟ್ಟಿಸಿದ ಅಂತ ಅಲ್ಲ ಅಂತ ನನಗನ್ನಿಸ್ತದೆ ಅದಿದ್ರೂ ಕೂಡ ಪರೀಕ್ಷಿದ್ರಾಜನೇ ಕಟ್ಟಿಸಿದ್ದಾನೆ ಅಂತಂದ್ರೆ ವ್ಯವಹಾರ ಸಹ ತಾನು ಬದುಕುವುದಕ್ಕೆ ಮನುಷ್ಯ ಪ್ರಯತ್ನವನ್ನು ಮಾಡಬೇಕು ಅದು ಪ್ರಯತ್ನ ಕೇವಲ ಚಿಂತೆ ಅಲ್ಲ ದೈವದ ವಿರುದ್ಧವಾಗಿ ಹೋರಾಟ ಅಲ್ಲ ಅದು ತಾನು ಮಾಡಬೇಕಾದ ಕರ್ತವ್ಯ ಅದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು ತೋರಿಸುವುದಕ್ಕಾಗಿ ರಾಜ ಏಕಸ್ತಂಭವನ್ನು ನಿರ್ಮಾಣ ಮಾಡಿ ಮೇಲೆ ಮಂದಿರವನ್ನು ಕಟ್ಟಿಸಿಕೊಂಡು ಅಲ್ಲಿ ವಾಸವಾಗಿ ಇರುವುದಕ್ಕೆ ಸಿದ್ಧನಾಗಿದ್ದಾನೆ ಹೋದ ಎಲ್ಲ ಭಿಶರನ್ನ ವೈದ್ಯರನ್ನು ಕರೆದಿದ್ದಾನೆ ಔಷಧಗಳನ್ನು ತರಿಸಿದ್ದಾನೆ ಅಲ್ಲೆಲ್ಲ ಇಟ್ಟಿದ್ದಾರೆ ಜೊತೆಗೆ ಅಷ್ಟೊತ್ತಿಗೆ ಶುಕಾಚಾರ್ಯರು ಬಂದು ಭಾಗವತವನ್ನ ಸಪ್ತಾಹ ಕ್ರಮದಲ್ಲಿ ಏಳು ದಿನಗಳವರೆಗೆ ಅಖಂಡವಾಗಿ ಹೇಳಿಬಿಡ್ತಾನೆ ಹೇಳಿಬಿಡ್ತಾರೆ ಎಲ್ಲ ಋಷಿಗಳು ಬರ್ತಾರೆ ಜ್ಞಾನಿಗಳೆಲ್ಲ ಬಂದಿದ್ದಾರೆ ಸಾಕ್ಷಾತ್ ಭಗವದ್ ರೂಪಗಳು ಅಲ್ಲಿ ಬಂದಿವೆ ಹಾಗಾಗಿ ಎಲ್ಲ ಆಗೋಯ್ತು ವಾತೋಪಿ ನಿಶ್ಚರಂಸ್ತತ್ತ ಪ್ರವೇಶ ನಿವಾರ್ಯತೆ ಗಾಳಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಷ್ಟು ಭದ್ರವಾಗಿ ಅದನ್ನು ರಕ್ಷಣೆ ಮಾಡಿದ್ದಾರೆ ತಾತ್ಪರ್ಯ ಅಷ್ಟು ವ್ಯವಸ್ಥಿತವಾಗಿದೆ ಇದೆಲ್ಲ ಆಯ್ತು ಹೀಗಾಗ್ತಾ ಇರುವಾಗ ಆರು ದಿನವಾಯ್ತು ಏಳನೇ ದಿವಸ ಬಂತು ಏಳನೇ ದಿವಸ ಬರ್ತಾ ಇರುವಾಗ ಆ ತಕ್ಷಕ ಬರ್ತಾ ಇದ್ದಾನೆ ಬರಬರ ಬರ ಬರ ಬರಬರ ಅಂತ ತಕ್ಷಕ ತಾನು ಬ್ರಾಹ್ಮಣ ರೂಪದಿಂದ ಬರ್ತಾ ಇದ್ದಾನೆ ಈಚೆ ವಯಸ್ಸಿನ ಮುದ ಮುದಿಯಾದ ಬ್ರಾಹ್ಮಣ ರೂಪದಿಂದ ಬರ್ತಾ ಇದ್ದಾನೆ ಈಚೆ ಕಶ್ಯಪ ಕಶ್ಯಪ ವಂಶದಲ್ಲಿ ಬಂದಿರತಕ್ಕ ಒಬ್ಬ ಬ್ರಾಹ್ಮಣ ಕಾಶ್ಯಪ ಬ್ರಾಹ್ಮಣ ಆ ಕಾಶ್ಯಪ ಬ್ರಾಹ್ಮಣ ಅವನಿಗೆ ಸುದ್ದಿ ಗೊತ್ತಾಯ್ತು ಯಾರ್ಯಾರೋ ಹೇಳಿದ್ರು ಪರೀಕ್ಷಿದ್ ರಾಜನಿಗೆ ಈ ರೀತಿಯಾಗಿ ಒಂದು ಹಾವು ಕಚ್ಚೋದಿದೆ ಅಂತ ಹಾವು ಕಚ್ಚೋದಿದೆ ಅಂದ್ರೆ ಹಾಗಾದ್ರೆ ನನಗೆ ಹಾವು ಮಂತ್ರ ಹಾಕಿ ಹಾವಿನ ಬಾಧೆಯನ್ನು ಬಿಡಿಸುವ ಶಕ್ತಿ ಇದೆ ನಾನು ಹೋಗಿ ಅವನ ಸೇವೆಯನ್ನು ಮಾಡಬೇಕು ಪಾಪ ದೊಡ್ಡ ರಾಜ ಅವನ ಅವನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಇವನು ವೇಗದಿಂದ ಹೊರಟಿದ್ದ ಹೋಗ್ತಾ ಇರುವಾಗ ಕರ್ಮಧರ್ಮ ಸಂಯೋಗ ನೋಡಿ ವಿಚಿತ್ರ ಕಾಶ್ಯಪ ಬ್ರಾಹ್ಮಣ ಯಾವ ದಾರಿಯಿಂದ ಹೋಗ್ತಾ ಇದ್ದಾನೋ ಅದೇ ದಾರಿಯಿಂದ ತಕ್ಷಕನು ಬರಬೇಕೆ ದೈವ ಎಷ್ಟು ವಿಚಿತ್ರವಾಗಿ ಕೂಡಿಸ್ತದೆ ಅಂತ ನೋಡಿದ್ರೆ ಬಹಳ ಆಶ್ಚರ್ಯವಾಗ್ತ ಯಾವುದೋ ಬೇರೆ ದಾರಿಯಿಂದ ತಕ್ಷಕ ಬಂದು ಅವನು ಮೊದಲು ದಕ್ಷಕ ಮೇಲೇರಿ ಹೋಗಿ ಅವನು ಕೂತಿರುವಾಗ ಈಚೆ ಕಶ್ಯಪ ಬ್ರಾಹ್ಮಣನು ಕೂಡ ತನ್ನಷ್ಟಕ್ಕೆ ತಾನು ಮೇಲೆ ಹೋಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ರೆ ಪರಿಕ್ಷಿದ್ರಾಜ ಕಚ್ಚಿ ಅವನು ಭಸ್ಮಾದರೂ ಸುಟ್ಟು ಅವನನ್ನು ಬದುಕಿಸಿ ಬಿಡ್ತಿದ್ದೆ ಕಶ್ಯಪ ಬ್ರಾಹ್ಮಣ ಹಾಗ ಆಗ ಗೊಡದಂತೆ ದೈವ ಸಂಕಲ್ಪ ಮಾಡಿತ್ತು ಇವರಿಬ್ಬರ ರೂಟು ಒಂದೇ ದಾರಿ ಒಂದೇ ಇತ್ತು ಯಾವ ದಾರಿಯಿಂದ ಕಶ್ಯಪ ಬ್ರಾಹ್ಮಣ ಬರ್ತಾ ಇದ್ದ ಅದೇ ದಾರಿಯೊಳಗೆ ತಕ್ಷಕ ಬಂದ ಇವನೆಲ್ಲ ಮುಂದೆ ಇವನು ಹಿಂದೆ ಅಲ್ಲ ಒಂದೇ ಒಂದೇ ದಾರಿ ಏಕಕಾಲಕ್ಕೆ ದೇಶದ ಕಾಲತಷ್ಟ ಸಮಾನಾಧಿಕರಣವಾಗಿ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆಗ ಬ್ರಾಹ್ಮಣನ ನೋಡಿದ ಬ್ರಾಹ್ಮಣನ ಜೊತೆಗೆ ಮಾತಾಡೋದು ಸಾಮಾನ್ಯವಾಗಿ ಸ್ವಭಾವ ಬ್ರಾಹ್ಮಣನ ಜೊತೆಗೆ ಮುದುಕ ಅವನು ಸಣ್ಣವ ಕೇಳಿದ ಯಾರು ನೀನು ನಾನು ಕಾಶ್ಯಪ ಬ್ರಾಹ್ಮಣ ಕಶ್ಯಪ ಗೋತ್ರದವನು ಬ್ರಾಹ್ಮಣ ನಾನು ಏನ್ ಮಾಡ್ತೀನಿ ಏನ್ಲಾ ನನಗೆ ಮಂತ್ರಕ್ಕಿಂತ ಬರ್ತದೆ ಎಲ್ಲಿ ಹೊರಟೀನಿ ರಾಜನ ಹತ್ರ ಹೊರಟೀನಿ ಏನ್ ಕೆಲಸ ಇದೆ ಏ ಅಲ್ಲೇನೋ ಒಂದೇ ತಕ್ಷಕ ಬಂದು ಕಚ್ಚವನಿದ್ದಾನಂತೆ ಅದಕ್ಕೆ ಅವನು ಬದುಕಿಸ್ಬೇಕು ಅಂತ ಹೊರಟಿದ್ದೀನಿ ಹ ಬದುಕಿಸ್ಲಿಕ್ಕಾಗತ್ತೇನ್ ನಿನಗೆ ಹೋ ನಮ್ ಕಟಾಕ್ಷೇಣ ಸಾಧ್ಯವಿದೆ ಅಸ್ಮತ್ ಗುರು ಕಟಾಕ್ಷೇಣ ಕಲ್ಯೋಹಂ ವಿಷನಾಶನೆ ನಮ್ಮ ಗುರುಗಳ ಕಟಾಕ್ಷನಿಂದ ಗುರುಗಳ ಕೃಪೆಯಿಂದ ನನಗೆ ಆ ವಿಷದ ಬಾಧೆಯನ್ನ ಪರಿಹಾರ ಮಾಡುವುದು ನನಗೆ ಸಾಧ್ಯವಿದೆ ಕಶ್ಯಪರಿಗೆ ಇಷ್ಟು ಹೇಳಿದ ತಕ್ಷಣ ಶಾಕ್ ಆಯ್ತು ಹ ನಾನ್ ತಕ್ಷಕ ನಾನ್ ಕಚ್ಚಿದ ಮೇಲೆ ಜಗತ್ತು ಭಸ್ಮವಾಗಬೇಕು ಈ ಬ್ರಾಹ್ಮಣ ಬದುಕಿಸ್ತಾನೆ ಅಂದ್ರೆ ಏನ್ ಅರ್ಥ ಇದು ನನಗೆ ದೊಡ್ಡ ಇನ್ಸಲ್ಟ್ ಇದು ಸಾಧ್ಯವಿಲ್ಲ ನಾನು ಸಹನೆ ಮಾಡ್ಲಿಕ್ಕೆ ಅವನು ಕರೆದ ಬ್ರಾಹ್ಮಣ ಎಲ್ ಹೊರಟಿ ನೀನು ಏನ್ ಬೇಕು ನಿನಗೆ ನಿನ್ನ ಸಾಧ್ಯವಿದೆ ನಾನೇ ಕಶ್ಯಪ ನಾನೇ ತಕ್ಷಕ ನಾನೀ ವೃಕ್ಷವನ್ನು ಕಚ್ಚತೀನಿ ನೀನು ಬದುಕಿಸ್ತೀಯ ಅದನ್ನ ಓಹೋ ಕಚ್ಚದಕ್ಕೇನಂತೆ ಆಗ ತಕ್ಷಕ ಹೋಗಿ ಚಂದ ಕಚ್ಚಿದ ಜೋರ ಕಚ್ಚಿದ್ರೆ ಎರಡು ನಿಮಿಷದಲ್ಲಿ ಭಸ್ಮವಾಗಿ ಕೆಳಗೆ ಬಿತ್ತು ಬೂದಿ ಬೂದಿ ಧಗ ಧಗ ಧಗದಗ ಅಂತ ಉರಿತು ಬೂದಿಯ ಕೆಳಗೆ ಬಿತ್ತು ಆ ಬೂದಿಯನ್ನೆಲ್ಲ ಕೂಡಿ ಹಾಕೊಂಡ ಕೂಡಿ ಹಾಕೊಂಡ ತಾನ ಮಂತ್ರವನ್ನ ಪ್ರೋಕ್ಷಣ ಮಾಡಿ ಜಪವನ ಮಾಡಿ ಪ್ರೋಕ್ಷಣ ಮಾಡಿದ ಆ ಮಂತ್ರ ಪ್ರೋಕ್ಷಣ ಮಾಡೋದೇ ತಡ ಬೀಜವಾಗಿ ಎರಡು ಟಿಸಿಲು ಒಡೆದು ಸಣ್ಣ ಅಂಕುರವಾಗಿ ಎರಡು ಎಲೆ ಆಯಿತು ಭಸ್ಮ ಸರ್ವಂ ಸಮಾಹೃತ್ಯ ಭಸ್ಮ ರಾಶೀಕೃತ ವೃಕ್ಷಂ ಅಂಕುರಂ ತತಃ ತಣದ್ವಯಾನ್ವಿತಂ ಎರಡು ಎಲೆಗಳು ಬಂತು ಪಲಾಶಿನಂ ಸಣ್ಣ ಗಿಡವಾಯಿತು ದೊಡ್ಡ ಗಿಡವಾಯಿತು ಅನೇಕ ಶಾಖೋಪ ಶಾಖೆಗಳು ಮೊದಲು ಹಾಗೆ ಅದಕ್ಕೂ ಸುಂದರವಾಗಿ ಅಪ್ರತಿಮವಾದಂತಹ ಒಂದು ಗಿಡ ನಿರ್ಮಾಣವಾಗಿಬಿಟ್ಟು ತಕ್ಷಕಾಂಧ ಆಯ್ತು ಹಾಗಾದ್ರೆ ಪರೀಕ್ಷೆ ರಾಜ ಬದುಕಿದ ಸೆಂಟೆನ್ಸ್ ಟು ಡೆತ್ ಅಂತಾರಲ್ಲ ಸಾಯೋವರೆಗೂ ಶಿಕ್ಷೆ ಗಲ್ಲಿಗೆ ಏರಿಸೋದು ಮಾತ್ರವಲ್ಲ ಗಲ್ಲಿಗೆ ಏರಿಸೋದು ಮಾತ್ರವಲ್ಲ ಗಲ್ಲಿಗೆ ಏರಿಸಿ ಅವನು ಬದುಕಿದ್ರೆ ಅಕಸ್ಮಾತ್ ಕರ್ಮಧರ್ಮ ಸಂಯೋಗದಿಂದ ಕೆಲವರು ಗಟ್ಟಿರ್ತಾರೆ ನೋಡ್ರಿ ಏನೋ ತಪ್ಪುತ್ತದೆ ಏನೋ ತಪ್ಪಿ ಅವನು ಬದುಕಿದ ಅಂದ್ರೆ ಏನ್ ಪ್ರಯೋಜನ ಹಾಗಾದ್ರೆ ಸೆಂಟೆನ್ಸ್ ಟು ಡೆತ್ ಸಾಯೋವರೆಗೆ ಅದು ಶಿಕ್ಷೆ ಹಾಗೆ ತಕ್ಷಕ ಹೇಳಿದ ನಾನು ಕಚ್ಚಿ ತಿರುಗಿ ಹೋದ್ರಲ್ಲ ಅವನು ಭಸ್ಮನಾದ್ರೆ ಸೆಂಟೆನ್ಸ್ ಡೆತ್ ಅಲ್ಲ ಅವನು ಕೊನೆವರೆಗೂ ಪರಲೋಕಕ್ಕೆ ಹೋಗೋವರೆಗೆ ಇನ್ನೊಮ್ಮ ದೇಹ ಮತ್ತೊಮ್ಮೆ ಈ ಕಶ್ಯಪ ಬ್ರಾಹ್ಮಣ ಮಂತ್ರದಿಂದ ಬದುಕಿಸದೇ ಇದ್ದಂತೆ ಮಾಡೋದವರೆಗೆ ನನ್ ಕರ್ತವ್ಯ ಇಲ್ಲದೆ ಅಂದ್ರೆ ನನ್ ಕಿಮ್ಮತ್ತೇನು ಅಂತಂದ ಅವನ ತಕ್ಷಕ ನೋಡಿ ಅಹಂಕಾರದ ಕಾರ್ಯಕ್ರಮ ಎಷ್ಟೆಷ್ಟಿರ್ತದೆ ಯಾಕದು ಸೊಕ್ಕು ಶೃಂಗಿ ಶಾಪ ಕೊಟ್ಟಾನೆ ಏನಂತ ಕಚ್ಚಬೇಕು ಸಾಯಬೇಕು ಕಚ್ಚಿದ ಮುಗಿದ ಹೋಯ್ತು ಭಸ್ಮವಾಗಿ ಬಿದ್ದ ಸಾಯಾತ್ ಸತ್ತ ಬದುಕಿಸಿದ್ರು ಅವ ಕಶ್ಯಪ ಬದುಕಿಸಿದ್ರಿ ಈ ಮುಂದೇನು ಹೋಯ್ತು ಹಾಗಲ್ಲ ತಕ್ಷಕ ಅಂತ ಹೆಸರು ಅಳಿಸಿ ಹೋಗತ್ರಿ ತಕ್ಷಕ ಅಂತ ಹೆಸರು ಅಳಿಸಿ ಹೋಗತ್ತೆ ತಕ್ಷಕ ಕಚ್ಚಿದ ಮೇಲೂ ಭಸ್ಮವಾಗಿ ಬಿದ್ದ ಮೇಲೂ ಇಂಥ ಮಂತ್ರವಂದ ಮತ್ತೆ ಬದುಕಿಸ್ತಕ್ಕಂತ ಬ್ರಾಹ್ಮಣ ಬಿದ್ದಾರೆ ಅಂತಾಗಿ ಬಿಟ್ರೆ ತಕ್ಷಕಂದ ಏನ್ ಬೆಲೆ ನೋಡಿ ಮನುಷ್ಯ ತಾನ ಮುಖ್ಯನಾಗ್ತಾನೆ ಶೃಂಗಿ ಮುಖ್ಯ ಅಲ್ಲ ಶಾಪ ಮುಖ್ಯ ಅಲ್ಲ ನಿಜ ಅವನ ಆಯುಷ್ಯ ಕ್ಷೀಣವಾಗಿದೆ ಅದು ನಿಜ ಅದು ಮುಖ್ಯವಲ್ಲ ಬ್ರಾಹ್ಮಣರ ಮಂತ್ರ ಅದು ಮುಖ್ಯವಲ್ಲ ತಾನು ಮುಖ್ಯ ಕಕ್ಷಕ ಅಂತನೋ ಹೆಸರು ನಾಮಾಪಿನ ಶ್ರೂಯತೆ ಅಂತ ಆದೀತು ಹಾಗಾಗಬಾರದು ಅಂತ ಕಶ್ಯಪ ಬ್ರಾಹ್ಮಣ ಭಲೆ ಭಲೆ ಎಹ್ ಬಳಿರೆ ರೇ ಏನ್ ನಿನ್ ಮಂತ್ರ ಏನ್ ಸಾಮರ್ಥ್ಯ ಇಂಥ ಸಾಮರ್ಥ್ಯ ಜಗತ್ತಿನಲ್ಲಿ ಯಾರು ನೋಡಿದ್ದಿಲ್ಲ ಬಾ ಕಶ್ಯಪ ನೀನು ಎಲ್ಲುಂಟಿ ಆ ಇವನ ಹತ್ರ ಉಂಟಲ್ಲ ನೀನ್ಗೆ ಏನ್ ಬೇಕು ಅವನಂದ ಏನ್ ಬೇಕು ಧನ ಮತ್ತು ಪುಣ್ಯ ಹಣಕ್ಕಾಗಿ ಹೊರಟೀನಿ ರಾಜನ ಹತ್ರ ಹೋಗಿ ಅವನ ಸಾಯುವಾಗ ಬದುಕಿಸಿದರೆ ಬೇಕಾದಷ್ಟು ಐಶ್ವರ್ಯ ಕೊಡ್ತಾರೆ ಅವನಂದ ಅವನು ಎಷ್ಟು ಐಶ್ವರ್ಯ ಕೊಡ್ತಾರೆ ಅದರ ಎರಡಷ್ಟು ನಾ ಕೊಡ್ತೀನಿ ನಡಿ ತಿರುಗಿ ನಡಿ ಮನೆಗೋ ಇದೇ ಮಾತು ಇದಕ್ಕಾಗಿ ಕರಮಣ್ಯ ಮಾಫಲೇಶು ಕಲಾಚನ ನಮ್ಮ ಮಿತ್ರರು ನಮ್ಮ ಬಂಧುಗಳು ನಮ್ಮ ಜನ ನಮ್ಮ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಕರ್ಮಣ್ಯಾರಸ್ಥೆ ಅಂತ ಉಪದೇಶ ಏನಿದೆ ಇದು ಬಹಳ ತಪ್ಪು ಅಬದ್ಧ ಉಪದೇಶ ಫಲದ ಅಪೇಕ್ಷೆಯಿಂದಲೇ ಕರ್ಮವನ್ನು ಮಾಡಬೇಕು ನೋಡಿ ಫಲದ ಅಪೇಕ್ಷೆಯಿಂದ ಕರ್ಮವನ್ನು ಮಾಡುವವನಿಗೆ ನಾನು ಒಂದು ಸತ್ಕರ್ಮವನ್ನು ಮಾಡುವುದಕ್ಕೆ ಒಂದು ಫಲದ ಅಪೇಕ್ಷೆ ಇಟ್ಕೊಂಡಿನಿ ಆದರೆ ಎರಡರಷ್ಟು ನಾನು ನಿನ್ ಕೊಡ್ತೇನೆ ಒಬ್ಬ ದುಷ್ಟ ಮನುಷ್ಯ ಒಂದೇನೋ ಕೆಲಸ ಮಾಡಬೇಕಾಗಿದೆ ನಾನೇ ಒಂದೇನೋ ಕೆಲಸ ಮಾಡಬೇಕಾಗಿದೆ ನಾನು ಒಂದ್ ಕಡೆಗೆ ಒಪ್ಕೋತೀನಿ ಒಪ್ಕೋತೀನಿ ಹತ್ತು ಸಾವಿರ ಕೊಟ್ರೆ ನಾನು ಮಾಡಿಸ್ತೀನಿ ಅಂತ ಮಾಡ್ತೀನಿ ಅಂತ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೋತೀನಿ ಇನ್ನೊಬ್ರು ಯಾರೋ ಬಂದ್ರು ನಿನಗೆ ಹತ್ತು ಸಾವಿರದ ಐದು ರೂಪಾಯಿ ಕೊಡ್ತೀನಿ ನೀನ್ ಬಿಟ್ಬಿಡದ ನಾನು ಬಿಟ್ಬಿಡ್ತೀನಿ ನಾನು ಕರ್ಮಣ್ಯವಾಧಿಕಾರಸ್ಥೆ ಅಂತಿದ್ರೆ ಈ ತರಹ ಆಗೋದಿಲ್ಲ ಹಣದ ಮೇಲೆ ಕಣ್ಣಿರುವುದಿಲ್ಲ ಅವನಿಗೆ ಹೊಲದ ಮೇಲೆ ಕಣ್ಣಿರುವುದಿಲ್ಲ ಅವನಿಗೆ ತನ್ ಕರ್ತವ್ಯ ತಾನು ಮಾಡಬೇಕು ಮಾಡ್ತಾನೆ ಹಾಗೆ ಬ್ರಾಹ್ಮಣ ಮಾಡಬೇಕಾಗಿತ್ತು ಮಾಡ್ಲಿಲ್ಲ ಬ್ರಾಹ್ಮಣ ಹಣ ತಗೊಂಡ ಹೋದ ಓಹ್ ಓ ಹಾಗಾದ್ರೆ ಈ ಬ್ರಾಹ್ಮಣರೇ ಯಾವಾಗಲೂ ಇಂಥ ಜನ ಬ್ರಾಹ್ಮಣರು ನೀಚರು ಯಾವಾಗಲೂ ಸ್ವಾರ್ಥಿಗಳು ತಮ್ಮ ಹಣ ಸಿಕ್ಕೋಯ್ತು ಅಂತ ರಾಜ ಸತ್ರು ಚಿಂತಿಲ್ಲ ತಮ್ಮ ಹಣ ಸಿಕ್ಕದೆ ಮುಗಿದೋಯ್ತು ತಿರುಗಿ ಹೋಗಿಬಿಡ್ತಾರೆ ರಾಜ ನೋಡುದಿಲ್ಲ ರಾಜ್ಯವನ್ನು ನೋಡುವುದಿಲ್ಲ ಧರ್ಮವನ್ನು ರಕ್ಷಣೆ ಮಾಡುವುದಿಲ್ಲ ಪ್ರಜೆಗಳ ಹಿತ ನೋಡುವುದಿಲ್ಲ ಇಂಥ ಸ್ವಾರ್ಥಿಗಳು ಕಪಟೆಗಳು ವಂಚನ ಯಾವಾಗಲೂ ನೀಚರು ಅವರೇ ಎಲ್ಲರನ್ನು ಶೋಷಣೆ ಮಾಡಿದ್ದಾರೆ ಅವರೇ ಎಲ್ಲರನ್ನು ಬಲಿ ಕೊಟ್ಟಿದ್ದಾರೆ ಅವರೇ ಎಲ್ಲರನ್ನು ಎಕ್ಸ್ಪ್ಲೋಯಿಟ್ ಮಾಡ್ತಾರೆ ಹಾಗಾಯ್ತು ಹೀಗಾಯ್ತು ಅದಕ್ಕೆ ಹೇಳ್ತಾರೆ ಹಾಗಲ್ಲ ಮಹಾರಾಜ ಹಣ ತಗೊಂಡ ನಿಜ ಬಿಡೋ ಯಾಕೆ ಕೊಡ್ತಾ ಇರುವಾಗ ತಕ್ಷ ಕೊಡ್ತಾ ಇರುವಾಗ ಹಣ ಯಾಕೆ ಬಿಡಬೇಕು ಅನ್ನೋದಕ್ಕ ತಗೊಂಡ ತಿರುಗ್ಯಾಕ್ ಹೋದ ಅಂದ್ರೆ ಹೇಳ್ತಾಳೆ ಪ್ರದಧ್ಯ ಮಹಾತೇಜ ರಾಜಿಮಾನ್ ರಾಜನ ಚಿತ್ರ ಕಣ್ಮುನ್ ತಂದ್ಕೊಂಡು ಮನಸ್ಸಿನಲ್ಲಿ ತಂದ್ಕೊಂಡು ಧ್ಯಾನ ಮಾಡಿದವನು ಧ್ಯಾನ ಮಾಡಿದವನು ಗಾಢವಾಗಿ ಧ್ಯಾನ ಮಾಡಿದ ಧ್ಯಾನ ಮಾಡಿ ಆಲೋಚನೆ ಮಾಡಿ ಅವನು ಹೇಳ್ತಾನೆ ತಿಳ್ಕೊಂಡ ಕ್ಷೀಣಾಯುಷಿಯಾಗಿದ್ದ ಪರೀಕ್ಷಿದ್ರಾಜನ ಆಯುಷ್ಯವೇ ಅರವತ್ತಾರು ವರ್ಷ ಅರವತ್ತೇಳು ವರ್ಷ ಅವನಿಗೀಗ ಅರವತ್ತೇಳು ವರ್ಷ ಆಗಿದೆ ಸಾಯೋ ಹೊತ್ತು ಬಂದಿದೆ ಅವನು ನಿಶ್ಚಿತ ನಾನು ಏನ್ ಮಾಡಿದರೂ ಸಾಯೋದೇ ಇರಲಾರ ಆದ್ದರಿಂದ ಅವನು ಸಾಯೋ ಹೊತ್ತು ಬಂದಿದೆ ಆದ್ದರಿಂದ ನಾನು ಹೋಗಿ ಏನು ಪ್ರಯೋಜನವಿಲ್ಲ ಅನ್ನುವುದನ್ನ ಧ್ಯಾನದಿಂದ ಅವನು ತಿಳಿದುಕೊಂಡ ಮಾತು ನೋಡಿ ಬಹಳ ಸರಿಯಾದ ಮಾತು ತಿಳಿಕೋಬೇಕು ಸ್ವಾರ್ಥದಿಂದ ಬಿಡ್ಲಿಲ್ಲ ಆದರೆ ಸತ್ಯದಿಂದಾಗಿ ಬಿಟ್ಟ ತೇಜಸ್ವಿಯಾದವನು ರಾಜನ ಕುರಿತಾಗಿ ಧ್ಯಾನವನ್ನು ಮಾಡಿ ಅವನು ಆಯುಷ್ಯ ಕ್ಷೀಣವಾಗಿದೆ ಬ್ರಾಹ್ಮಣರ ಶಾಪ ಆ ಶಾಪ ತಿರುಗಿಸಲಿಕ್ಕೆ ಸಾಧ್ಯವಿಲ್ಲ ತಿರುಗಿಸೋದಿದ್ರೆ ಅಪ್ಪ ಶೃಂಗಿ ಅದನ್ನು ತಿರುಗಿಸಬಹುದಾಗಿತ್ತು ಬ್ರಾಹ್ಮಣರ ಶಾಪ ಎಂದೂ ಹೋಗುವುದಿಲ್ಲ ಶಮೀಕರು ತಂದೆ ಶೃಂಗಿ ಮಗ ಮಗನಿಗಿಂತಲೂ ಶಮೀಕರಿಗೆ ತಪಸ್ಸು ಹೆಚ್ಚು ಪುಣ್ಯ ಹೆಚ್ಚು ಪ್ರಭಾವಿ ಹೆಚ್ಚು ಆದರೆ ಮಗ ಎಂಟು ವರ್ಷದ ಬಾಲಕ ಕೊಟ್ಟ ಶಾಪವನ್ನ ಐವತ್ತರವತ್ತು ವರ್ಷದ ತಂದೆಯೂ ಕೂಡ ಅದನ್ನು ತೊಡೆದು ಹಾಕಲಿಲ್ಲ ಪರಿಹಾರ ಮಾಡಲಿಲ್ಲ ಸ್ವತಃ ದೇವರು ವೇದವ್ಯಾಸ ದೇವರು ಪರಶುರಾಮ ದೇವರು ಸನ್ನಿಹಿತರಾಗಿದ್ದಾರೆ ಪರೀಕ್ಷಿದ್ರಾಜನ ಆಸ್ಥಾನದಲ್ಲಿ ಆ ಮಂಟಪದಲ್ಲಿದ್ದಾರೆ ಶುಕಾಚಾರ್ಯರು ಭಾಗವತ ಹೇಳುವಾಗ ಇದ್ದಾರೆ ಶುಕಾಚ ವೇದವ್ಯಾಸ ದೇವರು ಪರಶುರಾಮ ದೇವರು ಆದರೆ ಪರಶುರಾಮ ವೇದವ್ಯಾಸ ದೇವರು ಇಬ್ಬರೂ ಪರೀಕ್ಷಿದ್ರಾಜನನ್ನು ಬದುಕಿಸಲಿಲ್ಲ ಇದೇ ಪರೀಕ್ಷಿದ್ರಾಜನನ್ನ ಹೊಟ್ಟೆಯಲ್ಲಿ ಸತ್ತಾಗ ಕೃಷ್ಣ ಬದುಕಿಸಿದ ಇದೇ ಪರೀಕ್ಷಿದ್ರಾಜ ಹೊಟ್ಟೆಯಿಂದ ಗರ್ಭದಿಂದ ಹೊರಗೆ ಬಂದು ಹುಟ್ಟಿದ ಮೇಲೂ ಮತ್ತೊಮ್ಮೆ ಸತ್ತ ಆಗಲೂ ಕೃಷ್ಣ ಬದುಕಿಸಿದ ಎರಡು ಬಾರಿ ಕೃಷ್ಣ ಬದುಕಿಸಿದ ಅದೇ ಕೃಷ್ಣ ವೇದವ್ಯಾಸ ಅರ್ಥಾತ್ ಪರಶುರಾಮ ಈ ರೂಪದಿಂದ ಇರುವಾಗ ಆ ಪರೀಕ್ಷಿದ್ರಾಜನನ್ನ ಬದುಕಿಸಲಿಲ್ಲ ಅಲ್ಲಿ ಬ್ರಹ್ಮಾಸ್ತ್ರದಿಂದ ಬದುಕಿಸಬಹುದಾಯಿತು ಆದರೆ ಇಲ್ಲೊಬ್ಬ ತಕ್ಷಕನಿಂದ ಬದುಕಿಸಲಿಕ್ಕಾಗಲಿಲ್ಲ ಇವರಿಗೆ ಏನಿದ್ರ ಅರ್ಥ ಬ್ರಹ್ಮಾಸ್ತ್ರ ಸಣ್ಣದು ಬ್ರಾಹ್ಮಣರ ಶಾಪ ದೊಡ್ಡದು ಬ್ರಹ್ಮಾಸ್ತ್ರ ಸಣ್ಣದು ಬ್ರಾಹ್ಮಣರ ಶಾಪ ಬಹಳ ದೊಡ್ಡದು ಬ್ರಾಹ್ಮಣರ ಶಾಪವನ್ನ ನಾವು ಎಂದೆಂದಿಗೂ ಇಂಕರ ಮಾಡ್ಲಿಕ್ಕೆ ಹೋಗಬಾರದು ಏನು ಮಾಡಿದ್ರು ಮಾಡಿ ಬ್ರಾಹ್ಮಣರ ಶಾಪವನ್ನ ನಾವು ನಮ್ಮ ತಲೆ ಮೇಲೆ ಹಾಕಿಕೊಳ್ಳುವ ಕಾರ್ಯವನ್ನು ಎಂದಿಗೂ ಮಾಡಬಾರ್ದು ಮಾಡ್ತೇವೆ ನಿತ್ಯ ಮಾಡ್ತೇವೆ ನಿತ್ಯ ಮಾಡ್ತೇವೆ ಎಚ್ಚರ ಇದ್ರೆ ಸ್ವಲ್ಪವಾದರೂ ಕಮ್ಮಿ ಆಗತ್ತೆ ಸ್ವಲ್ಪವಾದರೂ ಪರಿಹಾರವಾಗತ್ತೆ ಆದ್ದರಿಂದ ಅದಕ್ಕಾಗಿ ದಿವ್ಯಜ್ಞಾನ ಸತೇಜಸ್ವಿ ಜ್ಞಾತ್ವಾತಂ ನೃಪತಿಂ ತದ ಕ್ಷೀಣಾಯುಷಂ ಪಾಂಡವೇಯಂ ಅಪಾವರ್ತತ ಕಶ್ಯಪ ಲಬ್ಧ್ವಾ ವಿತ್ತಂ ಹಣ ಯಾಕೆ ತಗೊಂಡ ಬಿಡಬೇಕೆ ಕೊಡುವಾಗ ಅದಕ್ ತಗೊಂಡ ಆದರೆ ಬಿಟ್ಟದ್ದು ಮನೆಗೆ ಹೋದದ್ದು ಯಾಕೆ ಅವನ ಆಯುಷ್ಯವನ್ನು ತಿಳಿದು ಮನೆಗೆ ತಿರುಗಿ ಹೋದ ಈ ಕಡೆಗೆ ತಕ್ಷಕ ಬಂದಿದ್ದಾನೆ ಅವನ ಜೊತೆಗೆ ಅನೇಕ ಹಾವುಗಳನ್ನು ಕರೆದಿದ್ದಾನೆ ಆ ಹಾವುಗಳಿಗೆ ಹೇಳಿದ ನೀವೆಲ್ಲ ಬ್ರಾಹ್ಮಣ ರೂಪವನ್ನು ತಾಳ್ರಿ ಅವರೆಲ್ಲ ಬ್ರಾಹ್ಮಣರಾದ ಬಾರಿ ಬಾರಿ ತೇಜಸ್ವಿಗಳು ತೇಜಸ್ವಿಯಾದ ಬ್ರಾಹ್ಮಣರು ಹೌದೇ ತೇಜಸ್ವಿಗಳಾಗಿ ಹಣ್ಣು ಹಂಪಲು ದರ್ಭ ಕುಶಾಕ ಎಲ್ಲವನ್ನು ತೆಗೆದುಕೊಂಡು ಅವನ ಆ ಸರ್ಪಸ ಪ್ರಾಯೋಪವೇಶಕ್ಕೆ ಏನು ಕೂತಿದ್ದಾನೆ ಭಾಗವತವನ್ನೇನ್ ಕೇಳ್ತಾ ಇದ್ದಾನೆ ಅಲ್ಲೆಲ್ಲ ಹೋಗಿ ಅವನಿಗೆ ಹಣ್ಣು ಹಂಪಲುಗಳನ್ನು ಹೂಗಳನ್ನು ಕೊಡೋದಕ್ಕಾಗಿ ಬ್ರಾಹ್ಮಣರಾಗಿ ಆ ಹಾವುಗಳೆಲ್ಲ ಹೋಗ್ತಾ ಇದೆ ಆ ಒಂದು ಹಣ್ಣಿನೊಳಗೆ ತಕ್ಷಕನೂ ಕೂಡ ಸಣ್ಣ ಹುಳವಾಗಿ ಅದರೊಳಗೆ ಕೂತ್ಕೊಂಡು ಹೋಗ್ತಾ ಇದ್ದ ಹೋದ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಮೇಲಕ್ಕೆ ಹೋದ ಆ ಏರಿದ ಏರಿ ಒಳಗೆ ಹೋಗ್ ಬ್ರಾಹ್ಮಣರು ಅಂತಂದ್ರೆ ಸ್ವಾಗತ ಇತ್ತು ಹಾಗಾಗಿ ಬ್ರಾಹ್ಮಣ ಕರೆದ್ರು ಕೂಡಿಸಿದ್ರು ಎಲ್ಲ ಸ್ವಾಗತವಾಯ್ತು ಸತ್ಕಾರವಾಯ್ತು ಮರ್ಯಾದೆ ಹಾವುಗಳು ಬ್ರಾಹ್ಮಣವಾಗಿ ಬಂದಿವೆ ಅದರೊಳಗೆ ಹಣ್ಣಿತ್ತು ಆ ಹಣ್ಣಿನೊಳಗೆ ಒಂದು ಹುಳ ಬಂತು ಆ ಹುಳವೇ ತಕ್ಷಕ ಹುಳವಾಗಿ ಬಂದ ಅಲ್ಲಿ ಏರಿದ್ದಾನೆ ಹೋಗಿದ್ದಾನೆ ಗತೇಶು ತೇಶು ನಾಗೇಶು ಆಗ ಇಷ್ಟೆಲ್ಲ ಆಯ್ತು ಆ ಬ್ರಾಹ್ಮಣರನ್ನು ಕೊಟ್ಟು ಕಳಿಸಿದ್ರು ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿ ಅವರೆಲ್ಲ ಬೇರೆಯವರನ್ನೆಲ್ಲ ಕೊಟ್ಟು ಕಳಿಸಿದ್ರು ಕೊಟ್ಟು ಕಳಿಸಿ ಕೆಲವರು ಮಾತ್ರ ಉಳಿದಿದ್ರು ಅವರೆಲ್ಲರೂ ಕೂಡಿ ಆ ಎಲ್ಲರೂ ತಿನ್ರಿ ಅಂತ ಹೇಳಿದ್ರು ಹಣ್ಣುಗಳನ್ನು ಕೊಟ್ಟ ತಿನ್ನಿಸಿದ ಆಮೇಲೆ ಅವತ್ತು ಶುಕಾಚಾರ್ಯರು ಮಂಗಳ ಮಾಡಿದ್ರು ನೋಡಿ ಭಾಗವತ ಮಂಗಳವಾಯಿತು ಧ್ಯಾನ ಮಾಡ್ತಾ ಕೂತ ಪ್ರಸಾದ ರೂಪದಿಂದ ಶುಕಾಚಾರ್ಯರು ಕೊಟ್ಟರು ಏನೋ ಒಂದ್ ಹಣ್ಣು ಕೊಟ್ರು ಈ ಹಣ್ಣನ್ನು ನಾನು ತಿಂತೀನಿ ಅಂತ ಹೇಳಿ ತಿನ್ನೋದಕ್ಕೆ ಕೂತ ತಿಂತ ಇರುವಾಗ ಒಂದು ಸಣ್ಣ ಹುಳ ಕಣ್ಣಿಗೆ ಕಾಣಿಸದೆ ಇದ್ದಷ್ಟು ಸಣ್ಣ ಹುಳ ಆ ಸಣ್ಣ ಹುಳವನ್ನು ನೋಡಿದ ನೋಡಿ ಹೇಳ್ತಾನೆ ಯಸ್ಮಿನ್ನೇವ ಫಲೇ ನಾಗಸ್ತಮೇವ ಅಭಕ್ಷಯ ಸ್ವಯಂ ಆ ಹಣ್ಣನ್ನೇ ಕೈಯಲ್ಲಿ ಹಿಡ್ಕೊಂಡ ಹಿಡ್ಕೊಂಡು ತಿನ್ನಬೇಕು ಅಂತ ವಿಚಾರ ಮಾಡ್ತಾ ಅತ್ ಕ್ರಿಮಿ ರಭೂದಣು ಆ ಕ್ರಿಮಿ ಸಣ್ಣ ಅಣುವಾಗಿದೆ ಸಣ್ಣ ಅಣುವಾಗಿದೆ ಅಣುವಾಯಿತು ಹರಸ್ವತ ಕೃಷ್ಣನಯನ ಕಪ್ಪು ಕಣ್ಣು ಸಣ್ಣ ರೂಪ ಕೆಂಪು ಹುಳ ಇಂಥ ರೂಪ ಆ ರೂಪದ ಅಲ್ಲಿ ಹುಳ ಇದೆ ತಾಮ್ರವರನೋತ ಶೌನಕ ಸಚಿವನಿದೆ ಮಬ್ರವೀರ್ ಆಗ ತನ್ನ ಸುತ್ತಲೂ ಮಂತ್ರಿಗಳೆಲ್ಲ ಕೂತಿದ್ದಾರೆ ಆ ಮಂತ್ರಿಗಳಿಗೆಲ್ಲ ಹೇಳ್ತಾ ಇದ್ದಾನೆ ನೋಡಿ ಎಷ್ಟು ಮಹತ್ವದ ಮಾತಿದೆ ಎಷ್ಟು ಮಹತ್ವದ ಮಾತಿದೆ ಆಗ ಹೇಳ್ತಾನೆ ಮಂತ್ರಿಗಳೇ ನಂದೊಂದು ಅಪೇಕ್ಷೆ ಇತ್ತು ಆಗಲಿಲ್ಲ ಆಗಬೇಕು ಅಂತ ನಾನು ದೇವರಿಗೆ ಬೇಡ್ಕೋತೀನಿ ಇಷ್ಟರವರೆಗೆ ನಾನು ಕಾಯ್ದೆ ಏಳನೇ ದಿವಸ ಇವತ್ತು ಈ ಏಳನೇ ದಿವಸ ಸೂರ್ಯಾಸ್ತ ಆಗೋದ್ರೊಳಗೆ ತಕ್ಷಕ ಬಂದು ನನ್ನನ್ನು ಕಚ್ಚುತ್ತಾನೆ ಅಂತ ಆ ಶೃಂಗಿ ಶಾಪ ಕೊಟ್ಟಿದ್ದ ಆ ಬ್ರಾಹ್ಮಣ ಕೊಟ್ಟಂತೆ ನನಗೆ ತಕ್ಷಕ ಬಂದು ಕಚ್ಚಬೇಕಾಗಿತ್ತು ಕಚ್ಚಲಿಲ್ಲ ಇನ್ನು ನನಗೆ ಕಚ್ಚದೆ ಇದ್ರೆ ಆ ಬ್ರಾಹ್ಮಣ ಮಾ ಬ್ರಾಹ್ಮಣನ ಮಾತು ಸುಳ್ಳಾಗತ್ತೆ ಬ್ರಾಹ್ಮಣನ ಶಾಪ ಸುಳ್ಳಾಗ್ತದೆ ಬ್ರಾಹ್ಮಣನ ಶಾಪ ಸುಳ್ಳಾಗಬಾರದು ಒಂದು ಅದರ ಜೊತೆಗೆ ಅದಕ್ಕೂ ಮುಖ್ಯವಾದದ್ದು ಬ್ರಾಹ್ಮಣರ ಅವಧರ್ಶನ ಅವರಿಗೆ ತಿರಸ್ಕಾರ ಅವರಿಗೆ ಅವಮಾನ ಮಾಡಿದರೆ ಬಹಳ ಅನರ್ಥವಿದೆ ಅಂತನ್ನುವ ಸತ್ಯ ಈ ತತ್ವ ಜಗತ್ತಿಗೆ ಸಿದ್ಧವಾಗಬೇಕು ಸಿದ್ಧವಾಗಬೇಕದು ಆಗಲೇಬೇಕು ಯಾವ ಕಾರಣದಿಂದಲೂ ತಪ್ಪು ಹಾಗಿಲ್ಲ ನಾನು ಪರೀಕ್ಷಿದ್ರಾಜನಾಗಿರಬಹುದು ನಾನು ಅರ್ಜುನನ ಮೊಮ್ಮಗನಾಗಿರಬಹುದು ಅಭಿಮನ್ಯುವಿನ ಮಗನಾಗಿರಬಹುದು ಕೃಷ್ಣನ ಬಳಗ ಆಗಿರಬಹುದು ಎಲ್ಲವೂ ಆಗಿರಬಹುದು ಆದರೆ ಬ್ರಾಹ್ಮಣನ ಶಾಪರನಗಾಗಿದೆ ಅಂತಂದ ಮೇಲೆ ಅದು ಸತ್ಯವಾಗಲೇ ಬೇಕು ಇದು ನನ್ನ ಅಪೇಕ್ಷೆ ಆದ್ರಿಂದ ಈ ಹಣ್ಣಿನೊಳಗೆ ಈ ಸಣ್ಣ ಹುಳ ಇದೆಯಲ್ಲ ತಕ್ಷಕ ಬರ್ಲಿ ಬಾರದೆ ಇರಲಿ ಈ ಹುಳವೇ ನನ್ನನ್ನು ಕಚ್ಚಿ ಕೊಂದು ಬಿಡ್ಲಿ ನಾನು ಸಾಯ್ತೇನೆ ನಾನು ಸಾಯ್ಬೇಕು ನನಗೇಕ್ಷೆ ಇದೆ ಮಾಂ ದಶತಾಮಯಂ ಅಸ್ತಮಭ್ಯ ಸವಿತಾ ಸೂರ್ಯಾಸ್ತವಾಗ್ತಾ ಇದೆ ವಿಷಾದದ್ಯ ನಮೇ ಭಯಂ ವಿಷದಿಂದ ನನಗೆ ಭಯವಿಲ್ಲ ಅಂತ ಆಗೋಯ್ತಲ್ಲ ಏನ್ ಮಾಡ್ಲಿ ಇನ್ನು ಇಲ್ಲಿಯವರೆಗಿನ್ನು ತಕ್ಷಕ ಬರಲೇ ಇಲ್ವಲ್ಲ ಸತ್ಯವಾಗಸ್ತು ಸಮುನಿಹಿ ನನಗೆ ಶಾಪ ಕೊಟ್ಟ ಆ ಶೃಂಗಿ ಸತ್ಯವಾಕ್ ಆಗಲಿ ಅವನ ಮಾತು ಸತ್ಯವಾಗಲಿ ಕ್ರಿಮಿರ್ಮಾಂ ದಶತಾಂ ಅಯಂ ಈ ಕೃಮಿ ನನ್ನನ್ನು ಕಚ್ಚಿ ಕೊಂದ್ಹಾಕಲಿ ಎಷ್ಟು ವಿಶ್ವಾಸ ಏನು ಬ್ರಾಹ್ಮಣರಲ್ಲಿ ನಂಬಿಕೆ ಪಾಪ ಮಾಡಿದ್ದರ ತಾಪ ಎಷ್ಟಾಗಿದೆ ನೋಡಿ ಅವನಿಗೆ ಪಾಪ ಮಾಡಿದ್ದರ ತಾಪ ಪಶ್ಚಾತ್ತಾಪ ಎಷ್ಟಾಗಿದೆ ಅವನಿ ಅದರ ಪ್ರಭಾವದಿಂದ ಆ ಹುಳ ಬಂದಿದೆ ಆ ಹುಳವನ್ನು ನೋಡ್ತಾ ಇದ್ದಾನೆ ತಕ್ಷಕೋ ನಾಮ ಭೂತ್ವೈ ತಥಾ ಪರಿಹೃತ ಭವೇತ್ ತೇಚವಾನ್ಮ ಮತ್ತ ಮಂತ್ರಿಣ ಏವ ಮುಕ್ತ ಸ ರಾಜೇಂದ್ರೋ ಗ್ರೀವಾಂ ಸನ್ನಿವೇಶ್ಯ ಇಷ್ಟು ಹೇಳಿ ಆ ಹಣ್ಣನ್ನ ಹತ್ತರದಲ್ಲಿ ಇಟ್ಕೋತಾನೆ ಹುಳ ಹುಳವನ್ನು ಇಟ್ಕೊಂಡಾಗ ಆ ಹುಳ ತಕ್ಷಕ ಅವನೇ ತಕ್ಷಕ ಅವನೇ ದೊಡ್ಡ ರೂಪವನ್ನು ತಾಳಿ ಇಡೀ ಮೈಗೆ ಸುತ್ತಿಕೊಂಡು ಕಚ್ಚಿ ಬಿಡುತ್ತಾನೆ ಕಚ್ಚಿದಾಗ ಭಸ್ಮಾಗ್ತದೆ ಆ ಬೆಂಕಿ ಹತ್ತಿದ್ದು ಇಡೀ ಮನೆಯನ್ನೆಲ್ಲ ಸುಟ್ಟಾಕ್ತದೆ ಸುಡ್ತಾ ಇರುವಾಗ ಮಂತ್ರಿಗಳು ರಾಜರು ಉಳಿದ ಜನ ಎಲ್ಲ ಋಷಿಗಳು ಅವರಂತೂ ಹೋಗಿರ್ತಾರೆ ಋಷಿಗಳೆಲ್ಲ ಮೊದಲೇ ಕಳಿಸಿಬಿಟ್ಟಿರ್ತಾರೆ ಋಷಿಗಳು ಎಲ್ಲರೂ ಹೋಗಿಬಿಡ್ತಾರೆ ಎಲ್ಲರೂ ಇಳಿದು ಬರ್ತಾರೆ ಆ ಮೇಲಿನ ಮಂಟಪ ಏನಿತ್ತೋ ಕಟ್ಟಿಗೆಯ ಮಂಟಪ ಪ್ರಾಯ ಅದು ಆಗಿಂದಾಗ ಭಸ್ಮವಾಗಿ ಬಿದ್ದು ಬಿಡುತ್ತದೆ ಆ ಸ್ತಂಭವೇನಿತ್ತೋ ಅದು ಪ್ರಾಯ ಕಟ್ಟಿಗೆಯ ಸ್ತಂಭ ಅದು ಕತ್ತರಿಸಿಕೊಂಡು ಬೀಳುತ್ತದೆ ಹೇಳ್ತಾರೆ ಕ್ರಿಮಿಕಂ ವಿನದ್ಯ ಅಷ್ಟಚೇತನ ವೇಷ್ಟ ಇತ್ವಾಚ ಭೋಗೇನಹಾಸ್ವನಂ ಅದಶತ್ ಪಾಲಂ ತಕ್ಷಕ ಪನ್ನಗೇಶ್ವರ ಮಂತ್ರಿಗಳೆಲ್ಲ ಓಡಿ ಹೋಗ್ತಾರೆ ಆ ಹಾವು ಕಚ್ಚಿ ಸುಟ್ಟು ಹಾಕಿ ಭಸ್ಮ ಮಾಡಿ ಆಕಾಶದಲ್ಲಿ ಹಾರ್ತಾ ಇದೆ ದೊಡ್ಡ ಹಾವು ದೊಡ್ಡ ಹಾವು ಹಾರ್ತಾ ಇದೆ ಕಪ್ಪನೆ ಹಾವು ಹಾರ್ತಾ ಇರುವಾಗ ಈ ಭಾಗ ಆ ಭಾಗಗಳ ಮಧ್ಯದಲ್ಲಿ ವೇಣಿ ಬೈತಲಿದ್ದಂತೆ ಹೆಣ್ಣು ಮಕ್ಕಳ ತಲೆಯ ಬೈತಲಿನಂತೆ ಅದು ಕಾಣ್ತಾ ಇದೆ ಎರಡು ಆಕಾಶದ ಮಧ್ಯದಲ್ಲಿ ಹಾರ್ತಾ ಇದೆ ಪಪ ಭಯತ್ ಪರಿತ್ಯಜ್ಯ ದಿಶ ಪೇದಿರಿ ಎಲ್ಲ ಜನ ಭಯದಿಂದ ಓಡಿ ಹೋಗ್ತಾ ಇದ್ದಾರೆ ಆಗ ಪಪಾತ ತಕ್ಷ ಅಶನಿ ಪೀಡಿತಂ ಯಥಾ ಆ ದೊಡ್ಡದಾದ ಸ್ತಂಭ ಕೆಳಗೆ ಮುರಿದು ಕೆಳಗೆ ಬಿದ್ದಿದೆ ಇಷ್ಟಾಗಿ ರಾಜ ತಕ್ಷಕನಿಂದ ಕಚ್ಚಿ ಸತ್ತು ಹೋದ ಯಾರ ರಾಜರು ರಾಜರು ಯಾರಿಲ್ಲ ಆ ಸಂದರ್ಭದಲ್ಲಿ ಅವನ ಮಗ ಜನಮೇಜಯ ಸಣ್ಣ ಶಿಶು ಚಿಕ್ಕವನು ಬಾಲಕ ಅವನನ್ನೇ ರಾಜನನ್ನಾಗಿ ಮಾಡಿದ್ದಾನೆ ಸಸ್ಯ ಸುತಂ ಪ್ರಚಕ್ರಿರೇ ಆಗ ಅವನನ್ನ ರಾಜನನ್ನು ಮಾಡಿ ಆಮೇಲೆ ಇನ್ನೇನು ಹುಡುಕಬೇಕು ಅವನ ಮದುವೆ ಆಗಿರಲಿಲ್ಲ ಅದಕ್ಕಾಗಿ ಕಾಶಿ ದೇಶದ ಸುವರ್ಣವರ್ಮ ಎಂಬ ಒಬ್ಬ ರಾಜ ಅವನ ಮನೆಗೆ ಹೋಗಿ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ಹೇಳಿ ಬೇಡಿಕೊಳ್ಳುತ್ತಾರೆ ಆಗ ಅವನ ಒಪ್ಪಿ ಒಪುಷ್ಟಮ ಎಂಬಂತಹ ಹುಡುಗಿಯನ್ನ ಕನ್ನಿಕೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಪ್ರಚಕ್ರಮುಹು ಆಗ ಅವನು ಮದುವೆಯಾಗ್ತದೆ ಆ ರೀತಿಯಾಗಿ ಮದುವೆಯಾದ ಮೇಲೆ ಇಷ್ಟು ಮದುವೆಯಾಗಿ ಜನಮೇ ಜಯರಾಜ ರಾಜ್ಯವನ್ನು ಆಳುವುದು ಪ್ರಾರಂಭ ಮಾಡ್ತಾನೆ ಜನಮೇ ಜಯರಾಜ ಯಾವಾಗ ರಾಜ್ಯವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆ ಸಂದರ್ಭದಲ್ಲಿ ಜರಕ್ಕಾರುವಿನಿಂದ ಜರಕ್ಕಾರುವಿನಲ್ಲಿ ಆಸ್ತೀಕ ಹುಟ್ಟುತ್ತಾನೆ ಊರ್ಧ್ವರೇತ ಶರೀರಂ ವೈ ಪ್ರಾಪ್ರಾಪಯ್ಯ ಮಮೂತ್ರವೈ ಆಗ ನಿಮಗೆ ಗೊತ್ತಿದೆ ಹಿಂದಿನ ಕಥೆ ಕೇಳಿದ್ದೀರಿ ಜರತ್ ಯಾಯಾವರ ಎಂಬ ಋಷಿಗಳು ಅವರು ತನ್ನ ಮಗನಾದ ಮಮ್ಮ ತನ್ನ ಸಂತಾನದಲ್ಲಿ ಬಂದಂತಹ ಜರತ್ಕಾರುವಿಗೆ ಹೇಳ್ತಾರೆ ನೀನು ಮದುವೆಯಾಗಿಲ್ಲ ನಿನಗೆ ಮಕ್ಕಳಾಗಲಿಲ್ಲ ಅನ್ನೋದಕ್ಕಾಗಿ ನಮ್ಮ ವಂಶವೆಲ್ಲವೂ ಹಾಳಾಗಿ ಹೋಗ್ತಾ ಇದೆ ಆದ್ದರಿಂದ ಅವಶ್ಯವಾಗಿ ನೀನು ಮದುವೆಯಾಗು ಸಂತಾನವನ್ನು ಪಡೆ ಅದರಿಂದ ನಮಗೆ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ ಆ ಪ್ರಕಾರ ಮದುವೆಯಾಗುವುದು ನಿಶ್ಚಿತ ಮಾಡ್ತಾನೆ ಅರಣ್ಯಕ್ಕೆ ಹೋಗ್ತಾನೆ ಎಲ್ಲ ಕಡೆಗೆ ಹುಡುಕ್ತಾನೆ ಮೊದಲು ಮೊದಲು ಕೇಳದ್ ನೋಡ್ತಾನೆ ನನ್ನ ಹೆಸರಿನ ಹುಡುಗಿ ಯಾರಾದರೂ ಇದ್ದಾಳೆಯೋ ಅಂತ ಹುಡುಕ್ತಾನೆ ಯಾರು ಕೊಡ್ತಾರೆ ಇವನಿಗೆ ಮುದಿ 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 ಮುದುಕ ಒಣ ಒಣ ಕಟಿಗೆ ದೇಹ ಎಲ್ಲ ಒಣಗಿದೆ ಇವನ್ ಯಾರು ಕೊಡ್ತಾರೆ ಇಂಥ ಹೊರಣಿಗೆ ಯಾರು ಮದುವೆಗೆ ಕನ್ಯಾನೇ ಕೊಡ್ಲಿಲ್ಲ ಅದ್ರ ಸಿಟ್ಟು ಬಂದ ಬಹಳ ಕೋಪಿಸ್ಕೊಂಡು ಹೊರ್ಯಕ್ ಹೋದ ನಾನಿಲ್ಲಿ ಮೂರ್ ಸಲ ಅಂತೀನಿ ಯಾರಾದ್ರೂ ಕೊಟ್ರೆ ಮದುವೆ ಆಗ್ತೇನೆ ಇಲ್ಲಾಂದ್ರೆ ಇಲ್ಲೇ ಇಲ್ಲ ಮನೆ ಮನೆಗೆ ಹೋಗಿ ಕೇಳಿದಾಗೆ ನಿನಗೆ ಕನ್ಯಾ ಕೊಟ್ಟಿಲ್ಲ ಅರಣ್ಯಕ್ಕೆ ಹೋಗಿ ನಾಲ್ಕು ಸಲ ಒದ್ ಮಾತ್ರ ಕ್ಯಾರ್ ಕನ್ಯಾ ಕೊಡ್ತಾರೆ ಆದ್ರೆ ದೈವ ನೋಡ್ರಿ ವಿಚಿತ್ರ ಅವನ ಅರಣ್ಯಕ್ಕೆ ಹೋದ ಅಲ್ಲಿ ಆಕ್ರೋಶ ಮಾಡಿದ ಆಕ್ರೋಶವನ್ನು ಮಾಡಿದಾಗ ಮೂರು ಕರಾರು ನನ್ನ ಹೆಸರಿರಬೇಕು ತಾವೇ ಎದ್ದು ಬಂದು ಕನ್ಯೆಯನ್ನು ಕೊಡಬೇಕು ಅವಳನ್ನು ನಾನು ರಕ್ಷಣೆ ಮಾಡುವುದಿಲ್ಲ ನಾಶಯ ದೊಡ್ಡ ಮನುಷ್ಯ ಏನು ಮಾಡ್ಲಿಕ್ಕೆ ಹಾಗೆ ಅಂದ ಅನ್ನೋದಕ್ಕೆ ಹಾವುಗಳು ಹೋಗಿ ವಾಸುಕೆಗೆ ಸುದ್ದಿ ತಿಳಿಸ್ತವೆ ಸುದ್ದಿ ತಿಳಿಸಿದ ತಕ್ಷಣ ವಾಸುಕಿ ತನ್ನ ತಂಗಿಯನ್ನು ಕರ್ಕೊಂಡು ವೇಗದಿಂದ ಬಂದು ಅವನು ಅನ್ನೋದೇ ತಡ ಹುಡುಗಿಯನ್ನು ಕರ್ಕೊಂಡು ಬಂದೆ ಅದ್ರಗ್ ನಿಂತ ಸ್ವಾಮಿ ನಿಮ್ಮ ಹೆಸರಿನ ಹುಡುಗಿ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದೆ ನಿಮ್ಮಂತಹಾದ ಪಶುಗಳು ಸಿಗ್ತಾರೆ ಅಲ್ಲಿ ಜಗತ್ತಿನಲ್ಲಿ ನಿಮ್ಮ ಹೇಳಿದ ಎಲ್ಲಾ ಕರಾರಗಳಿಗೆ ನಾವು ಒಪ್ಪಿದ್ದೀವಿ ಆ ಕಣ್ಣಿಕೆಯನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ದಲ್ಲಲ್ಲ ನಮ್ದೇ ಜವಾಬ್ದಾರಿ ಆಗ್ಲಿ ಏನು ಚಿಂತೆ ಇಲ್ಲ ಘರ್ಜಾವಯಿ ನೀವು ಬಂದು ನಮ್ಮ ಮನೆಯಲ್ಲೇ ಇದ್ ಏನೂ ಚಿಂತಿಲ್ಲ ನಿಮ್ಮದು ಭಾರ ನಮ್ದೇ ನಮ್ಮಗಳ ತಂಗಿ ಭಾರನು ನಮ್ದೇ ನೀವು ಬಂದು ನಮ್ಮಲ್ಲೇ ಇರಬಹುದು ಅಂತ ಹೇಳಿ ಹೇಳ್ತಾನೆ ಆಗಲಿ ಸಂತೋಷ ಅಂತ ಹೇಳಿ ಹೆಸರೇನು ಅಂತ ಕೇಳ್ತಾನೆ ಚರತ್ಕಾರು ಅಂತ ಗೊತ್ತಾಗ್ತದೆ ಆಯ್ತು ಮದುವೆ ಆಗ್ತಾರೆ ಮದುವೆ ಆಯ್ತು ಮದುವೆ ಆದ್ಮೇಲೆ ಅವನು ಯಥಾ ಪ್ರಕಾರ ತಪಶ್ಚರ್ಯದ ಅವ್ರು ತಪಶ್ಚರ್ಯದ ಚಟ ಇತ್ತು ಅಂದ್ರೆ ಅವ್ರು ಅಖಂಡ ಅದನ್ನೇ ಮಾಡ್ಕೊಂಡು ಕೂಡ್ತಾರೆ ಮಾಡ್ತಿದ್ದ ಆಮೇಲೆ ಜರತ್ಕಾರುವಿನ ಜಗ್ರಾಹಪಾಣಿ ಧರ್ಮಾತ್ಮ ವಿಧಿ ಮಂತ್ರ ಪುರಸ್ಕೃತಂ ವಿಪ್ರಿಯಂ ಆಗ ಒಂದು ಮಾತು ಹೇಳ್ತಾನೆ ಹೆಂಡತಿ ಮದುವೆ ಆದ್ಮೇಲೆ ಒಂದ್ ಮಾತು ಮತ್ತೊಂದು ನನಗೆ ಯಾವ್ದಾವುದು ವಿರುದ್ಧವಾಗಿ ಮಾಡ್ಲಿಕ್ಕಿಲ್ಲ ಕೆಲವು ತಲ್ತಿರ್ಕಿರ್ತಾರ ನೋಡ್ರಿ ಅಂತಾದ್ರೊಳಗೆ ನೀವು ಒಬ್ಬವ ಜರತ್ಕಾರ ಏನ್ ಪರಿಸ್ಥಿತಿ ನನಗೆ ಯಾವುದು ವಿರುದ್ಧ ಮಾತಾಡಬಾರದು ಮಾತಾಡಿದೆ ಅಂದ್ರೆ ನಾನು ಎದ್ದು ಹೋಗ್ಬಿಡ್ತೀನಿ ಎಂಥ ಜನ ನೋಡ್ರಿ ಇವರು ಜರತ್ಕಾರ ನಿಜವಾಗಿ ಪಾಪ ಹೆಂಡತಿ ಏನೋ ಪ್ರೀತಿಯಿಂದ ನಾಲ್ಕು ದಿವಸ ಇರಬೇಕು ಅಂತ ಹೇಳಿ ತನಗೂ ಅದೇ ಜಗತ್ ಜರತ್ಕಾರ ಅಂತ ಹೆಸರಿಟ್ಕೊಂಡು ಒದ್ದಾಡಿ ಎಲ್ಲರೂ ಕರಿಬೇಕಲ್ಲ ಜರತ್ಕಾರು ಜರತ್ಕಾರು ಜರತ್ಕಾರ ಅಂತ ಇನ್ನೊಂದೇನೋ ಹೆಸರಿಟ್ಕೊಂಡಿರ್ಬೇಕು ಪಾಪ ಗೆಳತಿಯರೊಳಗೆಲ್ಲ ಹೆಸರು ಕರಿಬೇಕಾದ್ರೆ ಚೆಂದಾಗಿರ್ಬೇಕಲ್ಲ ಏ ಇಂಥ ಹೆಸರು ಕೊಟ್ಟು ಏನೋ ಸುಷಮಾ ಅಂತ ಹೆಸರಿಟ್ಟಿದ್ರೆ ಚೆಂದಾಗಿರ್ತಿತ್ತು ಅದು ಬಿಟ್ಟು ವಿಪ್ರಿಯಂ ನಮೇ ಕರ್ತವ್ಯ ಕರ್ತವ್ಯಂ ನಚವಾಚ್ಯಂ ಕದಾಚನ ಋತುಕಾಲೇ ತತಸ್ನಾತ ಕದಾಚಿದ್ ಭರ್ತಾರಂ ವೈ ಯಥಾನ್ಯಾಯಂ ಉಪತಸ್ಥೆ ಮಹಾಮುನೇಹೆ ಆಗ ಅಲ್ಲಿ ಮತ್ತೆ ಕೂಡಿ ಸಂಸಾರವನ್ನು ಮಾಡ್ತಾ ಇದ್ದಾರೆ ಒಂದು ದಿವಸ ಕೆಲವೇ ದಿನವಾಗಿದೆ ಆ ಒಂದು ದಿವಸ ಆ ಹುಡುಗಿ ಜರತ್ಕಾರು ಅವಳನ್ನು ಕೂಡಿಸಿ ಅವಳ ತೊಳೆ ಮೇಲೆ ತಲೆ ಇಟ್ಟು ಈ ಜರತ್ಕಾರು ಗಂಡ ಮಲಗಿದ ಹೆಂಡತಿ ತೊಡೆ ಮೇಲೆ ಮಲ ತಲೆ ಇಟ್ಟು ಮಲಗಿದ ನಾನು ಮಲ್ಕೊಂಡಿರ್ತೀನಿ ಅಂತ ಹೇಳ್ದ ಹೊಲ್ಕೊಂಡ ಮಲ್ಕೊಂಡಾಗ ಮಧ್ಯಾಹ್ನ ಮಲ್ಕೊಂಡ ನಾನು ಊಟ ಏನು ಭಾಳ ಆಗಿತ್ತೋ ಏನದು ಗೊತ್ತಿಲ್ಲ ನನಗೆ ಅಂತೂ ಮಲ್ಕೊಂಡಿದ್ದ ನಿದ್ರೆ ಹತ್ತಿತ್ತು ನಿದ್ರೆ ಹತ್ತಿದಾಗ ಸೂರ್ಯಾಸ್ತವಾಗ್ತಾ ಇದೆ ಸೂರ್ಯಾಸ್ತವಾಗ್ತಾ ಇರುವಾಗ ಇವಳಿಗೆ ಚಿಂತೆ ಆಯಿತು ಸೂರ್ಯಾಸ್ತವಾಗ್ತಾ ಇದೆ ನಮ್ಮ ಯಜಮಾನರು ಎಂದೆಂದಿಗೂ ಸಂಧ್ಯಾ ವಂದನ ಬಿಟ್ಟಿಲ್ಲ ಸಾಯಂಕಾಲದ ಹೊತ್ತು ಸಂಧ್ಯಾನೇ ಮಾಡುವುದಿಲ್ಲ ಪ್ರಶ್ನೆ ಬರುವುದಿಲ್ಲ ಯಸು ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಜನಕ್ಕ ನಮ್ಗ ನಮ್ಮ ಯಜಮಾನರು ಎಂದೆಂದಿಗೂ ಸಂಧ್ಯಾ ವಂದನ ಬಿಟ್ಟಿಲ್ಲ ಅದೂ ಸೂರ್ಯಾಸ್ತಕ್ಕಿಂತ ಮೊದಲೇ ಮಾಡೋರು ಯಾವಾಗಲೂ ವಿಶ್ವಾಸದಿಂದ ಮಾಡ್ತಾರೆ ಇವತ್ತು ಮಲಗಿ ಬಿಟ್ಟಿದ್ದಾರೆ ಎಬ್ಬಿಸ್ತಾ ಇದ್ರೆ ಅವರಿಗೆ ಕಾಲಾತಿಕ್ರಮ ಬರ್ತದೆ ಮತ್ತೊಂದು ಅರ್ಘ್ಯ ಅವ್ರು ಬಿಟ್ಟೇ ಇಲ್ಲ ಆದ್ದರಿಂದ ನಾನು ಅವರನ್ನು ಎಬ್ಬಿಸಬೇಕು ಅವರನ್ನ ಸಂಧ್ಯಾವಂದನ ಮಾಡ್ಲಿಕ್ಕೆ ಹಚ್ಚಬೇಕು ಅಂತ ಏನೋ ಧರ್ಮ ಬುದ್ಧಿ ಜಾಗೃತವಾಯ್ತು ಇವಳಿಗೆ ನಾಗಕನ್ಯಾ ಜಾಗೃತವಾಯಿತು ಆಮೇಲೆ ವಿಚಾರ ಮಾಡಿದ್ಲು ಏನ್ ಮಾಡ್ಲಿ ಅವ್ನು ನಿದ್ರಾಭಂಗ ಮಾಡಿದ್ರೆ ತಪ್ಪೋ ಅದೊಂದು ಪಾಪ ಬರ್ತದೆ ಎಬ್ಬಿಸ್ತೇ ಇದ್ರೆ ಸಂಧ್ಯಾಂದನ ಲೋಪವಾಗತ್ತೆ ಅದೊಂದು ಪಾಪ ಏನ್ ಪಾಪ ಯಾವ್ದು ಪಾಪ ಸಹನೆ ಮಾಡಬೇಕು ಎರಡೂ ಕಡೆಗೆ ಪಾಪ ಬರ್ತದೆ ಯಾವುದು ಎಷ್ಟು ಅಲ್ಪೋ ದೋಷಃ ಸಗ್ರಾಹ್ಯ ಅಂತ ಹೇಳಿದಂತೆ ಎತ್ತರ ಅಲ್ಪೀಯಂಸೋ ದೋಷ ಸಪಕ್ಷಃ ಅಂತ ಹೇಳಿದಂತೆ ಈ ಧರ್ಮ ಲೋಪವಾದ್ರೆ ಮಹಾಪಾಪ ನಿದ್ರಾಭಂಗವಾದ್ರೆ ಸಿಟ್ಟಿಗೆ ಬರ್ತಾರೆ ಅಷ್ಟೇನೆ ಇನ್ನೇನಾಗತ್ತೆ ಹೆಚ್ಚಿಗೆ ಅಂತ ಅನ್ಕೊಂಡು ಜಲತ್ಕಾರವನ್ನು ಎಬ್ಬಿಸಿದ್ರು ಎಬಿಸಿದ ತಕ್ಷಣ ಸಿಟ್ಟು ಮಹಾರಾಯ ಸಾಧ್ಯ ಸಿಟ್ಟು ಕೆಂಪು ಕಣ್ಣು ಮಾಡಿಕೊಂಡು ಎದ್ದ ಎದ್ದವನ ಎದ್ದು ಯಾಕೆ ಎಬಿಸಿದೆ ನಾನು ಇಲ್ಲ ನೀವು ಸಂಧ್ಯಾ ವಂದನ ಮಾಡೋರು ಸರಿಯಾದ ಹೊತ್ತಿಗೆ ಮಾಡ್ತೀರಿ ಅದಕ್ಕಾಗಿ ನಿಮ್ಮ ಮೇಲೆ ದಯಾ ಮಾಡಿ ಅರ್ಥಾತ್ ನೀವು ಮಾಡುವಂತಹ ಧರ್ಮ ಸರಿಯಾಗಿ ಆಗಬೇಕು ಅಂತ ಅನ್ನೋದಕ್ಕಾಗಿ ನಿಮ್ಮನ್ನು ಬೇಗನೆ ಎಬ್ಬಿಸಿದೆ ಸೂರ್ಯ ಆಗ್ತಾ ಇದ್ದಾನೆ ಸಂಧ್ಯಾವಂದನ ಮಾಡ್ತೀರಿ ನೋಡ್ರಿ ಸಾಯಂಕಾಲದ ಅಗ್ನಿಹೋತ್ರವನ್ನು ಮಾಡಬೇಕು ಮಾಡ್ತೀರಿ ನೋಡಿ ಅವರಂದ್ರು ಇದು ಹೊಸ ತೆಗದಿ ಅಂತಂದ್ರು ಅವರು ಅಲ್ಲ ಹೊಸದಂದ್ರೆ ಸಂಧ್ಯಾವಂದನ ದಿವಸ ಮಾಡೋದಿಲ್ಲ ಏನು ಮಾಡ್ತೇವೆ ದಿವಸ ಮಾಡ್ತೀನಿ ಸೂರ್ಯಾಸ್ತ ಆಗೋದರೊಳಗೆ ನನಗೆ ಎಬ್ಸೋ ಅಗತ್ಯ ಏನಿತ್ತು ನಾನು ಅರ್ಘ್ಯವನ್ನು ಕೊಡದೇ ಇದ್ರೆ ಸೂರ್ಯ ಅಸ್ತಂಗತನ ಆಗ್ತಿದ್ದೇನವನು ಧೈರ್ಯ ಏನವನಿಗೆ ಸೂರ್ಯನಿಗೆ ಸಾಧ್ಯವಿಲ್ಲ ಯಾರ್ಯಾರಿಗೆ ಸಾಧ್ಯವಿಲ್ಲ ನಾನು ಅರ್ಘ್ಯವನ್ನು ಕೊಟ್ಟ ಮೇಲೇನೆ ಸೂರ್ಯಾಸ್ತ ಆಗಬೇಕು ಅಲ್ಲಿವರೆಗೂ ಸೂರ್ಯಾಸ್ತ ಆಗೋ ಹಾಗಿಲ್ಲ ನನ್ನ ತಪಸ್ಸು ಅಷ್ಟಿದೆ ನನ್ನನ್ನು ಯಾಕೆ ಬಿಸಿದಿರಿ ಅವಳು ಘಾಬರಿಯಾದ್ಲು ಇಂಥ ದೊಡ್ಡವರು ನೀವು ಮಹಾತ್ಮರು ನಿಮ್ ದೊಡ್ಡ ಯೋಗ್ಯತಾ ನಿಮ್ ಸ್ವರೂಪ ಎಷ್ಟಿದೆ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದಿದ್ದಿಲ್ಲ ನಾನೇನೋ ಸಂದೇಹವನ್ನ ಮಾಡ್ತೀರಿ ನಿತ್ಯ ಅಗ್ನಿಹೋತ್ರ ಮಾಡ್ತೀರಿ ಅದಕ್ಕೆ ಎಬ್ಬಿಸ್ಬೇಕು ಅಂತೇಳಿ ಎಬ್ಬಿಸಿದೆ ನೀವು ಅರ್ಘ್ಯವನ್ನು ಕೊಡದೇ ಇದ್ರೆ ಸೂರ್ಯಾಸ್ತನೂ ಆಗುವುದಿಲ್ಲ ಕೋಳಿ ಕೂಗದೆ ಇದ್ರೆ ಸೂರ್ಯೋದಯನೂ ಆಗುವುದಿಲ್ಲ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕೋಳಿ ಕೂಗದೆ ಇದ್ರೆ ಸೂರ್ಯೋದಯ ಆಗುವುದಿಲ್ಲ ಅಂತಿಲ್ಲ ಆಗತ್ತೆ ಆದರೆ ಜಲತ್ಕಾರು ವರ್ಘ್ಯ ಕೊಡದೇ ಇದ್ರೆ ಸೂರ್ಯಾಸ್ತ ಆಗುವುದಿಲ್ಲ ಅಂದ್ರೆ ಆಗುವುದೇ ಇಲ್ಲ ತಪಸ್ಸು ಅಂದ್ರೆ ಆಗಿದೆ ಆದ್ರಿಂದ ಅದನ್ನೇ ನನ್ನನ್ ಯಾಕೆ ಕೆಬಿಸಿದೆ ಅವಮಾನ ಪ್ರಯುಕ್ತೋಯಂ ಧರ್ಮದ ಬೋಧವನ್ನು ಮಾಡಿದರೂ ಕೂಡ ಅವಮಾನವಾಗತ್ತೆ ಮನುಷ್ಯ ನೋಡೋ ದೃಷ್ಟಿ ಇರ್ತದೆ ನೋಡೋ ದೃಷ್ಟಿ ಇರುತ್ತದೆ ವೆಂಕಟೇಶ್ ದೇವರಿಗೆ ನಮಸ್ಕಾರ ಮಾಡಿದ್ರಿ ಅಲ್ಲ ನೀವು ಮೊದಲು ವರಾಹ ದೇವರಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಯಾರಾದರೂ ಹೇಳಿ ಅವಮಾನ ಧರ್ಮ ಅದು ಹೇಳಬೇಕು ಹೇಳಿದ್ರೆ ತಪ್ಪಲ್ಲ ಆದ್ರೆ ಹೇಳಿದಾಗ ಅವಮಾನವಾಯ್ತು ಜರತ್ಕಾರು ಅಂದ ಅವಮಾನವಾಯ್ತು ನನಗೆ ದೊಡ್ಡ ಅವಮಾನ ಮಾಡಿದ್ರಿ ನೀನು ಅವಮಾನ ಪ್ರಯುಕ್ತೋಯಂ ತಯಾಮಮ್ಮ ಭುಜಂಗಮೆ ಸಮೀಪೇ ರಥೆ ವಸ್ಸಾನ್ ನಾನ್ ನಿನ್ನ ಹತ್ರ ಇರುವುದಿಲ್ಲ ನನಗೆ ವಿರುದ್ಧವಾದದ್ದನ್ನೇನಾದರೂ ಮಾಡಿದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ ಇಲ್ಲ ಹೇಳಿದ್ದೆ ನೀನ್ ನನಗೆ ವಿರುದ್ಧವಾದನ್ನು ಮಾಡಿದಿ ಆದ್ರಿಂದ ನಾನು ಬಿಟ್ಟು ಹೋಗ್ತೀನಿ ಅವರಿಗೆ ಬಿಟ್ಟು ಒಂದು ಬಹನ ಬೇಕಾಗಿತ್ತು ಅದಕ್ಕಿದೊಂದು ವಿಪ್ರಿಯ ಅಂತ ಮಾಡ್ಕೊಂಡ್ರುವರು ಉಪಾಯ ಬೇಕಾಗತ್ತೆ ಆ ಋಷಿಗಳಿಗೆ ರಾಯ ಆ ಜ್ಞಾನಿಗಳಿಗೆ ಸಂಸಾರ ಬೇಡ ಪಿತಾಮಹರೆಲ್ಲ ಅನ್ನೋದಕ್ಕಾಗಿ ಮದುವೆ ಮಾಡ್ಕೊಂಡವರು ಅವರು ತಮಗ್ ಬೇಕು ಅನ್ನೋದಕ್ಕಾಗಿ ಮದುವೆ ಮಾಡ್ಕೊಂಡಿಲ್ಲ ಬಿಟ್ಟು ಒಂದು ನಿಮಿತ್ತ ಬೇಕಾಗಿತ್ತು ನಿಮಿತ್ತ ಮಾಡಿದ್ರು ಬಿಟ್ಟೋದು ಅಸ್ತಂ ಗಂತ್ ಯಥಾಕಾಲಂ ಮೈಸುಪ್ತೆ ವಿಭಾವಸೋಹೋ ವಿಭಾವಸೋ ಶಕ್ತಿರಸ್ತೆ ನವಾಮೋರು ಇತಿಮೇ ಹೃದಯ ವರ್ತತೆ ನಾಪ್ಯವಮತಸೇಹ ವಾಸೋ ರೋಚೇತ ಕಿಂ ಪುನರ್ ಧರ್ಮಶೀಲಸ್ಯ ಮಮವಾ ಮಧ್ವಿದ್ಯವಾ ನೀನು ಈ ರೀತಿಯಾಗಿ ನನಗೆ ಅವಮಾನ ಮಾಡಿದ್ದರಿಂದ ನಾನು ನಿನ್ನ ಹತ್ರ ಇರುವುದಿಲ್ಲ ಅಂತ ಸುಮ್ಮನೆ ಹೇಳಿ ನಿಮಿತ್ತ ಮಾಡಿ ಅದನ್ನು ಮಾಡಿಕೊಂಡು ತಾವು ಹೊರಟೋದು ಹೋಗ್ತಾ ಇರುವಾಗ ಅವಳಂತಾಳೆ ರಾಯರೇ ಪ್ರಾಣನಾಥ ನಮ್ಮಣ್ಣ ನಿಮ್ ನನ್ನನ್ನ ನಿಮಗೆ ಕೊಟ್ಟು ಮದುವೆ ಮಾಡಿದ್ ಯಾಕೆ ಗೊತ್ತೇನು ನಿಮಗೆ ಗೊತ್ತು ಗೊತ್ತು ಏನು ನಮ್ಮೆಲ್ಲ ಬಂಧುಗಳಿಗೆ ನಾಗರಿಗೆ ಸಾವು ಬರೋದಿದೆ ಜನ್ಮೇಜಯನ ಯಜ್ಞದಲ್ಲಿ ಆ ಸರ್ಪಸತ್ರದಲ್ಲಿ ನಾವು ಸಾಯಬಾರದು ಸಾಯಬಾರದು ಅಂತ ಅನ್ನೋದಕ್ಕೆ ನಿಮ್ಮಲ್ಲಿ ಒಬ್ಬ ಮಗ ಇದ್ದಾನೆ ಮಗ ಹುಟ್ಟಬೇಕು ನಿಮ್ಮಿಂದ ಆ ಆಸ್ತಿಕಾ ಅಂತ ಉತ್ತಮನಾದಂತ ಒಬ್ಬ ಬ್ರಾಹ್ಮಣ ಹುಟ್ಟಬೇಕು ಅವನಿಂದ ನಾವೆಲ್ಲ ನಮ್ಮ ಬಳಗದವರೆಲ್ಲ ಬದುಕಬೇಕು ಅಂತನ್ನುವ ಆಶೆಯಿಂದ ನನ್ನನ್ನ ನಿಮಗೆ ಕೊಟ್ಟು ಮದುವೆ ಮಾಡಿದಾಳೆ ಇಲ್ಲಿದ್ರೆ ನಿಮ್ ರೂಪಕ್ಕೆ ಯಾರು ಕೊಡ್ತಾರೆ ಕನ್ಯಾ ಅಂತ ಅಂಡರ್ಸ್ಟುಡ್ ಹೇಳಿಲ್ಲ ಹೇಳೋ ಜಯ್ಯ ಏನವಳಿಗೆ ಹೇಳಿಲ್ಲ ನಾನಂತೀನಿ ಅಂದ್ರೆ ನಾನು ಅನ್ನೋದಿಲ್ಲ ರಾಜಸ ತಾಮಸ ಗುಣ ಅಂತಾಗಿದೆ ಜರತ್ಕಾರು ನಿಮ್ಮಂಥ ಋಷಿಗಳಿಗೆ ಇಂಥ ಕುರುಪಿಯಾದ ನಿಮಗೆ ಯಾರು ಹೆಣ್ಣು ಕೊಡ್ತಾರ್ರೀ ಕೊಟ್ಟಾರೆ ನಮ್ಮ ಅಣ್ಣ ಅಂದ್ರೆ ಕೇವಲ ನಿಮ್ಮ ತಪಸ್ಸಿನಿಂದ ಹುಟ್ಟತಕ್ಕ ಮಗ ಏನಿದಾನಲ್ಲ ಆ ಮಗ ನಾಗರನ್ನ ರಕ್ಷಣೆ ಮಾಡೋನಿದ್ದಾನೆ ಮಾಡಬೇಕು ಆ ಉದ್ದೇಶದಿಂದ ಕೊಟ್ಟಿದ್ದಾಳೆ ಅಂದಮೇಲೆ ಸಂತಾನವಿಲ್ಲದೆ ನನ್ನನ್ನು ಬಿಟ್ಟು ಹೋದ್ರೆ ಜಗಳ ಆಡಿ ಏನ್ ಪ್ರಯೋಜನ ಯಾಕೆ ಹೋಗ್ತೀರಿ ಮದುವೆ ಮಾಡ್ಕೊಂಡಿದ್ದೇ ವ್ಯರ್ಥವಾಗತ್ತಲ್ಲ ಅವ್ರು ಹೇಳ್ತಾರೆ ಅಸ್ಥಿ ಗರ್ಭ ನನ್ನ ಕೂಸು ನಿನ್ನ ಉದರದಲ್ಲಿ ಗರ್ಭದಲ್ಲಿ ಇದೆ ಅವನ ಒಂಬತ್ತು ತಿಂಗಳಿಗೆ ಬರ್ತಾನೆ ಹುಟ್ಟ್ತಾನೆ ಅವನಿಂದ ನಿನಗೆ ಒಳ್ಳೇದಾಗತ್ತೆ ಹೋ ಅಸ್ತಿ ಹಾಗಾದ್ರೆ ನಮ್ಮ ಅಣ್ಣನಿಗೆ ಏನು ಹೇಳಿ ಅಸ್ತಿ ಅಂತ ಹೇಳು ಹಾಗಾಗಿ ಅವ್ರು ಬಿಟ್ಟು ಹೋಗ್ಬಿಟ್ರು ಬಿಟ್ಟು ಹೋದ ಮೇಲೆ ನಾನು ಬಿಟ್ಟು ಹೋಗ್ತೀನಿ ಹೋದ್ಮೇಲೆ ನಿಮ್ಮ ಅಣ್ಣನಿಗೆ ಹೇಳು ಅಲ್ಲಿವರಿಗೆ ಹೇಳಿಕ್ ಹೋಗ್ಬೇಡ ಅವನ ಮಧ್ಯೆ ಏನಾದ್ರೂ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಬೇಡ ಬೇಡ ಅಂತಂತಾನೆ ಮತ್ತೆಲ್ಲ ಅಸಮಾಧಾನವಾಗುತ್ತೆ ಬೇಡ ಬೇಡ ನಾನು ಹೋಗ್ಬಿಡ್ತೀನಿ ಹೋದ್ಮೇಲೆ ನೀನ್ ಹೇಳು ಅಂತ ಹೇಳಿ ಅವ್ರು ಹೇಳಿ ಹೋಗ್ತಾರೆ ಅಸ್ತಿ ಹೇಳಿ ಹೋದದ್ದಕ್ಕಾಗಿ ಆ ಹುಟ್ಟಿದ ಕೂಸಿಗೆ ಆಸ್ತೀಕ ಹಾಗಾಗಿ ಆಸ್ತಿ ಎಂಬುದಾಗಿ ಸಂಪ್ರಯೋಗೋ ಭವೆನ್ಯ ಮೋಘಸ್ತ್ಯದ್ವಿಜ್ವ ಜ್ಞಾತೀನಾಂ ಹಿತಮಿಚ್ಛಂತಿ ಭಗವಂಸ್ವಾಂ ಪ್ರಸಾದಯೇ ಅಸ್ತಯಂ ಸುಭಗೆ ಗರ್ಭಸ್ತವ ವಿಶ್ವಾನೂಪ ಮಹಾ ಸಾಕ್ಷಾತ್ ಅಗ್ನಿಯಂತೆ ತೇಜಸ್ವಿಯಾಗಿರತಕ್ಕ ಶ್ರೇಷ್ಠ ಮಗ ಒಂದು ಸಂತಾನ ಗರ್ಭ ನಿನ್ನ ಉದರದಲ್ಲಿದೆ ಜಠರದಲ್ಲಿದೆ ಯೋಚನೆ ಮಾಡಬೇಡ ಅಸ್ತಿತ್ಯುತ್ತರ ಮುದ್ದಿಶ್ಯ ಮಮೇದಂ ಗತವಂಶ ಸಹ ಅಂತ ಹೇಳಿ ಹೋದದ್ದಕ್ಕಾಗಿ ಅವನಿಗೆ ಆಸ್ತೀಕ ಅಂತ ಹೆಸರು ಕೊಟ್ಟಿದ್ದಾರೆ ಆ ಆಸ್ತೀಕ ಮುಂದೆ ಬೆಳೆದ ವೇದವನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ ಒಬೃಧೇ ತತ್ವ ವಬೃದೆ ಸತು ಇವ ನಾಗರಾಜ ನಿವೇಶನೇ ವೇದಾಂಶ ಅಧಿಜಗೆ ಸಾಗಾನ್ ಸಾಂಗಾನ್ ಭಾರ್ಗವಚವನಾತ್ಮಜಾ ಭಾರ್ಗವಚ್ಛವನ ಮಗನಾಗಿರತಕ್ಕಂತಹ ಪ್ರಮತಿಯಿಂದ ಸಂಪೂರ್ಣವಾದ ವೇದ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ ಆ ಪ್ರಮತಿನೂ ಕೂಡ ನಾಗಗಳ ಸಿಟ್ಟಿನಿಂದಲೇ ಕೂಡಿದವನು ಅವನು ನಾಗರ ಮೇಲೆ ಸಿಟ್ಟು ಹಾವುಗಳ ಮೇಲೆ ಸಿಟ್ಟವನಿಗೆ ಯಾಕೆ ಅವನ ತನ್ನ ಹೆಂಡತಿ ಅವಳಿಗೆ ತೊಂದರೆಯಾಗಿತ್ತು ಹಾಗಾಗಿ ಅವನಿಗೆ ಸಿಟ್ಟಿತ್ತು ಹೀಗೆ ಇವರೆಲ್ಲ ಒಂದು ಗುಂಪು ಅವರ ಹತ್ರವೇ ಓದಿಕೊಂಡವನ ಇವನು ಯಾರು ಆಸ್ತೀಕ ವೇದವನ್ನೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅಸ್ತಿತ್ಯುಕ್ತ ಆಗತೋ ಯಸ್ಮತ್ ಪಿತ್ತ ಗರ್ಭಸ್ಥಮೇವ ತಂ ವನಂ ತಾಮಸ್ತೀಕೆತಿ ವಿಶ್ವತಂ ಸಬಾಲ ತತ್ರಸ್ಥ ಚರನ್ನಮಿತ ಬುದ್ಧಿಮಾನ್ ಉತ್ತಮ ಜ್ಞಾನಿ ಬಹಳ ಬುದ್ಧಿವಂತ ಒಳ್ಳೆ ಮಹಾ ತಪಸ್ವಿ ಸಣ್ಣ ವಯಸ್ಸು ಶುದ್ಧ ಸದಾಚಾರ ಜರತ್ಕಾರುವಿನ ಉತ್ತಮವಾದಂತಹ ತಪಸ್ಸಿನಿಂದ ಹುಟ್ಟಿದಂತಹ ಈ ಕೂಸು ಹುಡುಗ ಆಸ್ತೀಕ ಬೆಳಿತಾ ಇದ್ದಾನೆ ಅವನಿಂದ ಮುಂದಿನ ಜನಮೇಜಯನ ಯಜ್ಞ ಸರ್ಪಸತ್ರ ನಿಂತು ಎಲ್ಲ ನಾಗಗಳಿಗೆ ಧಾರ್ಮಿಕ ನಾಗಗಳಿಗೆ ಹಿತವಾಗುವ ಕಾಲ ಬಂದಿದೆ ಎಂಬಂತಹ ಮಾತನ್ನ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ನಮಸ್ತು ಅಕ್ಷಯಂ ಕರ್ಮಸ್ ಪರಿತು ಪ್ರಕ್ಷಯ್ಯದ ಅಕ್ಷರೋ ಯೋಜರಸೈವಾಮೃತ ಕುಕ್ಷಿಗಮ್ಯಸ ವಿಶ್ವಂ ಸದಾ ಜಾಧಿ ವಾಸುದೇವಂ ವಾಸು ದೇವೇವ್ ದೇವತಮಂಡಲಾಖಂಡ ಅನೇನ ಭಾವಿ ಯತ್ ಪುಣ್ಯ ಅವಾ